ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಸನ್ನಿಧಿ ಮಾನಸೆ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರುವನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚರಂ ಹಿ ಪರಿತ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾದಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೈಶ್ವರೈಶ್ಚ ಮದಿತೋ ಯಃ ಕೃಷ್ಣ ದುಃಖಿತಾಂ ಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ಭಗವಂತ ಅವತಾರ ಮಾಡಿದ. ಅವತಾರ ಮಾಡುವಾಗ ಆಕಾಶ ಅದೇ ರೀತಿಯಾಗಿ ಎಲ್ಲ ದೇವತೆಗಳನ್ನು ವರ್ಣನೆ ಮಾಡಿ ಅಗ್ನಿಯಲ್ಲಿ ಅಗ್ನಿಯು ಯಾವ ರೀತಿಯಾಗಿ ಕಂಡ ಎಂಬುದನ್ನು ವಾದಿರಾಜರು ತಮ್ಮ ದೃಷ್ಟಿಕೋನದಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ಅಗ್ನಿ ಉರಿತಾ ಇದ್ದಾನೆ. ಆ ಉರಿಯತಕ್ಕಂತಹ ಅಗ್ನಿ ಆ ಯಾಜ್ಞಿಕರು ತಮ್ಮ ಯಜ್ಞಮುಖೇನ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಆ ಭಗವಂತನನ್ನು ಆರಾಧನೆ ಮಾಡುವಾಗ ಅದಕ್ಕೆ ಬೇಕಾಗಿರತಕ್ಕಂಥ ಆವಿರ್ಭಾಗವನ್ನು ಹಾಕ್ತಾ ಇದ್ರು. ಆ ಆವಿರ್ಭಾಗವನ್ನು ಹಾಕುವಾಗ ಆ ಭಗವಂತ ಕೆಲವು ಸಂದರ್ಭದಲ್ಲಿ ಅಗ್ನಿ ಸ್ವಲ್ಪ ಮಂದವಾಗಿ ಉರಿತಾ ಇದ್ದ. ಯಾಕೆ ಅಂತ ಕೇಳಿದರೆ ಒಂದು ವೇಳೆ ತನ್ನನ್ನು ಬಿಟ್ಟು ಆವಿರ್ಭಾಗ ಹಾಕ್ತಾ ಇದ್ದಂತಹ ಯಾಜ್ಞಿಕರು ತನ್ನನ್ನು ಬಿಟ್ಟು ಒಂದು ವೇಳೆ ಆ ಮಗುವನ್ನು ನೋಡಲಿಕ್ಕೆ ಹೋಗಿಬಿಟ್ಟಾರು ಎಂಬಂತಹ ಚಿಂತನೆ ಮಾಡಿಕೊಂಡು ತದನಂತರದಲ್ಲಿ ಆ ಅಗ್ನಿ ಚೆನ್ನಾಗಿ ಉರಿಯಲಿಕ್ಕೆ ಪ್ರಜ್ವಲಿಸಲಿಕ್ಕೆ ಆರಂಭ ಮಾಡಿದ ಅಂತ ಹೇಳಿಕೊಂಡು ಅವರು ಅಗ್ನಿದೇವರು ತಮ್ಮ ಪ್ರಕ್ರಿಯೆಯನ್ನು ತೋರಿಸಿದಾಗ ಈ ರೀತಿಯಾಗಿ ವಾದಿರಾಜರು ಅದನ್ನು ಕೊಂಡಾಡ್ತಾರೆ. ತದನಂತರದಲ್ಲಿ ವಾಯುದೇವರ ಆ ಒಂದು ವಿಶೇಷಣವನ್ನು ವಾಯುದೇವರು ಹೇಗಿದ್ದರು ಎಂಬುದನ್ನು ಅದನ್ನು ವಾದಿರಾಜರು ಹೇಳ್ತಾರೆ. ಪ್ರಸೂರ ವೃಂದಾನಿ ವಿಕಂಪಯನ್ ತದ್ಗ್ರಹಂ ಪ್ರಶನ್ ಸಾರಸ ವಾರಿಸಂಗ ಪವೌ ಮರುತ್ ಮಾ ಸುರಾರಿ ವಿದ್ಯುಗ್ನಂ ಕರಿಷ್ಯತಿ ಇತ್ಯರ್ಚನ ವಾರಿದಿ ಇರಿ ಅವಶ್ಯ. ವಾಯುದೇವರು ಹೇಗಿದ್ದರು ಅಂತ ಕೇಳಿದರೆ ವಾಯುದೇವರನ್ನು ಹೇಳ್ತಾರೆ. ಭಗವಂತ ಆ ಮಂದವಾಗಿ ವಾಯುದೇವರು ಬೀಸ್ತಾ ಇದ್ರು. ಆ ಬೀಸತಕ್ಕಂತಹ ಮರುತು ಆ ಗಾಳಿ ಅದು ಏನು ಮಾಡ್ತಿತ್ತು ಅಂತ ಕೇಳಿದರೆ ಮಂದವಾಗಿ ಬೀಸ್ತಾ ಇತ್ತು. ಆ ಮಂದವಾಗಿ ಬೀಸ್ತಾ ಇರುವಾಗ ಅದರ ಜೊತೆಗೆ ಒಳ್ಳೆಯ ಸುಗಂಧಭರಿತವಾಗಿರತಕ್ಕಂತಹ ಪುಷ್ಪದ ಆ ಸುವಾಸನೆಯನ್ನು ಅದು ತನ್ನ ಜೊತೆಗೆ ಕರ್ಕೊಂಡು ಬರ್ತಾ ಇತ್ತು. ಆ ಸುವಾಸನೆ ಭರಿತವಾಗಿರತಕ್ಕಂತಹ ಪುಷ್ಪವನ್ನು ತನ್ಮೂಲಕವಾಗಿ ಅದನ್ನು ತನ್ನ ಜೊತೆಗೆ ಅದರಲ್ಲಿರತಕ್ಕಂತಹ ಪರಾಗಗಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದು ಅದರಂತರದಲ್ಲಿ ಅದು ಅಲ್ಲಿಯೇ ಇರತಕ್ಕಂತಹ ನೀರಿನ ಏನು ವ್ಯವಸ್ಥೆಗಳಿದೆ ಕೊಳಗಳೋ ಅಥವಾ ನದಿಯೋ ಇತ್ಯಾದಿಗಳು ಏನು ಆ ಗಾಳಿ ಬರತಕ್ಕಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಆ ಪುಷ್ಪದ ಪರಾಗವನ್ನು ಅದೇ ರೀತಿಯಾಗಿ ನೀರಿನಲ್ಲಿರತಕ್ಕಂತಹ ಅಂಶ ತಂಪು ಆ ಶೈತ್ಯವನ್ನು ತನ್ನ ಜೊತೆಗೆ ಅದು ಹಿಡಿದುಕೊಂಡು ಬಂತಂತೆ. ಯಾಕೆ ಬಂತು ಅಂತ ಕೇಳಿದರೆ ರಾಜರು ಹೇಳ್ತಾ ಇರೋದನ್ನು ಶ್ರೀಕೃಷ್ಣನ ಪೂಜೆಯನ್ನು ಮಾಡುವುದಕ್ಕೋಸ್ಕರವಾಗಿ ಆ ವಾಯುದೇವರು ಅದನ್ನು ತೆಗೆದುಕೊಂಡು ಬಂದರು ಅಂತ ಹೇಳ್ತಾರೆ. ಅದು ಸರಿ. ಈಗ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರತಿಮೆ ಬೇಕು. ಏನೋ ಒಂದು ಪ್ರತಿಮೆಯನ್ನಿಟ್ಟುಕೊಂಡು ತನ್ಮೂಲಕವಾಗಿ ಅದಕ್ಕೆ ಅರ್ಚನೆಯನ್ನು ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡುವ ಮೂಲಕವಾಗಿ ಭಗವಂತನನ್ನು ಅರ್ಚಿಸುವಂತಹದ್ದು ಮೆಚ್ಚಿಸುವಂತಹದ್ದು ಇರುವಂತಹದ್ದು. ವಾಯುದೇವರಿಗೆ ಪ್ರತಿಮೆಯಲ್ಲಿ ಬೇಕಲ್ವಾ? ಅದು
ಅದು ಯಾವ ಪ್ರತಿಮೆ ಅಂತ ಕೇಳಿದ್ರೆ ಹೇಳ್ತಾನೆ ಅಲ್ಲಿ ಭಗವಂತ ಎಲ್ಲಿದ್ದಾನಂತ ಕೇಳಿದ್ರೆ ಕಾರಾಗೃಹದಲ್ಲಿದ್ದಾನಂತೆ. ಆ ಕಾರಾಗೃಹದಲ್ಲಿರತಕ್ಕಂತಹ ಆ ಮಥುರೆಯಲ್ಲಿ ಭಗವಂತ ಜನಿಸಿದ್ದಾನೆ. ಆ ಮಥುರೆಯಲ್ಲಿ ಜನಿಸಿರತಕ್ಕಂತಹ ಭಗವಂತ ಆ ಕಾರಾಗೃಹದಲ್ಲಿ ಅವನ ಪ್ರತಿಮೆಯಲ್ಲಿದೆ. ಈಗ ಭಗವಂತ ಹುಟ್ಟಿರತಕ್ಕಂತಹದ್ದು ಮಥುರೆಯ ಕಾರಾಗೃಹದಲ್ಲಿ. ಅಲ್ಲಿಗೆ ಭಗವಂತ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಈ ಗಾಳಿ ಹೋಯ್ತಂತೆ. ಗಾಳಿ ಹೋಗಿ ಆ ತನ್ನ ತಂಪು ಅದೇ ರೀತಿಯಾಗಿ ಸುವಾಸನೆ ಪುಷ್ಪದಲ್ಲಿರತಕ್ಕಂತಹ ಪರಾಗದಲ್ಲಿರತಕ್ಕಂತಹ ಸುವಾಸನೆಯನ್ನು ತೆಗೆದುಕೊಂಡು ಹೋಯಿತು. ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆಗಳಲ್ಲಿರತಕ್ಕಂತಹ ಶೈತ್ಯವನ್ನು ತನ್ನ ಜೊತೆಗೆ ಆ ನೀರಿನ ಅಂಶವನ್ನು ತೆಗೆದುಕೊಂಡು ಹೋಯಿತು. ಹೋಗಿ ಅದು ಎಲ್ಲಿಗೆ ಹೋಯಿತು ಅಂತ ಹೇಳಿದ್ರೆ ಮಥುರೆಯಲ್ಲಿರತಕ್ಕಂತಹ ಕಾರಾಗೃಹಕ್ಕೆ ಹೋಯ್ತಂತೆ. ಅಲ್ಲಿ ಹೋಗಿ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅಂತ ಕೇಳಿದ್ರೆ, ಅರ್ಚಕರು ಯಾರು ಒಬ್ಬ ದೇವರನ್ನು ಅರ್ಚನೆ ಮಾಡಬೇಕು ಅಂತ ಇರ್ತಾನೋ ಅವರು ಭಗವಂತನನ್ನು ಪೂಜಿಸಬೇಕು ಅಂತ ಹೋಗುವಾಗ ತಾವು ಸ್ನಾನವನ್ನು ಮಾಡಿಕೊಂಡು ತಮ್ಮ ಜೊತೆಗೆ ನೀರನ್ನು ಅದೇ ರೀತಿಯಾಗಿ ಆ ಪುಷ್ಪಾದಿಗಳನ್ನು ಆ ನೀರಿನಲ್ಲಿ ತೊಳೆದು ತನ್ಮೂಲಕವಾಗಿ ಭಗವಂತನ ಅರ್ಚನೆಗೋಸ್ಕರವಾಗಿ ಎಲ್ಲವನ್ನು ಕೊಂಡೋಗ್ತಾ ಇದ್ರು. ವಾಯುದೇವರು ಕೂಡ ಎಲ್ಲವನ್ನೂ ಕೂಡ ಶುದ್ಧೀಕರಿಸಿಕೊಂಡು ಹೋಗ್ತಾ ಇದ್ದಾರಂತೆ. ಮಥುರೆಯಲ್ಲಿರತಕ್ಕಂತಹ ಕಾರಾಗೃಹಕ್ಕೆ ಇದು ಹೋಯಿತು. ಸರಿ, ಇಲ್ಲಿ ಅರ್ಚಕರು ಅದನ್ನು ಭಗವಂತನಿಗೆ ಪ್ರತಿಮೆಯಲ್ಲಿ ಅಥವಾ ಅವನಲ್ಲಿರ್ತಕ್ಕಂತಹ ಅಭಿಷೇಕಾದಿಗಳನ್ನು ಮಾಡಿ ತನ್ಮೂಲಕವಾಗಿ ಅದನ್ನು ಭಗವಂತನಿಗೆ ಅರ್ಪಿಸ್ತಾರೆ. ಇಲ್ಲಿ ವಾಯುದೇವರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ, ಆ ಭಗವಂತನೇ ಬಾಲಕನಾಗಿರತಕ್ಕಂತಹ ಭಗವಂತನಿಗೇನೆ ಆ ವಾಯುದೇವರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಪರಾಗಗಳನ್ನು ಪರಾಗ ತನ್ಮೂಲಕವಾಗಿ ಶೈತ್ಯ ಈ ಎಲ್ಲವನ್ನೂ ಕೊಂಡು ಹೋಗಿ ಅವನಿಗೆ ಆ ಮಗುವಿಗೆ ಹಾಕಿದ್ರಂತೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ದೈತ್ಯರು ಅಲ್ಲಿದ್ದರು, ಆದರೆ ದೈತ್ಯರಿಗೆ ಯಾವುದರ ಸಂಪರ್ಕವನ್ನು ಬರದಂತೆ ವಾಯುದೇವರು ಮಾಡಿದ್ರು ಎಂಬುದನ್ನು ರಾಜರು ಹೇಳ್ತಾರೆ. ಅಲ್ಲಿ ಕಂಸಾದಿಗಳು ಇದ್ದರು, ಕಂಸನ ಭೃತ್ಯರಾಗಿರ್ತಕ್ಕಂಥ ಎಲ್ಲ ರಾಕ್ಷಸರು ಇದ್ದರು, ಆದರೆ ಅವರು ಯಾರಿಗೂ ಕೂಡ ನಮ್ಮಲ್ಲೂ ಇದೆಯಲ್ವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಹೂವನ್ನು ದೇವರಿಗೆ ಕೊಂಡು ಹೋಗುವಾಗ ಜೈತೀರ್ಥರು ಹೇಳ್ತಾರೆ, ಪಟಾಹೃತಾನಿ ಭೂಮಿಸ್ಯರು, ಈ ಬಟ್ಟೆಯಲ್ಲಿ ತಂದಿರತಕ್ಕಂತಹದ್ದು ಭೂಮಿಯಲ್ಲಿ ಬಿದ್ದಿರತಕ್ಕಂತಹ ಹೂಗಳು ಅಥವಾ ಕದ್ದು ತಂದಂತಹ ಹೂಗಳನ್ನೆಲ್ಲ ಭಗವಂತನಿಗೆ ಕೊಡಬಾರದು ಅಂತ. ಇವರು ವಾಯುದೇವರು ಶುದ್ಧವಾಗಿರ್ತಕ್ಕಂತಹ ಹೂವನ್ನು ಹೇಗೆ ಅದರಲ್ಲಿರ್ತಕ್ಕಂತಹ ಪರಾಗವನ್ನು ಕೊಂಡು ಹೋಗಿ ಭಗವಂತನಿಗೆ ಮಾತ್ರ ಅರ್ಪಿಸ್ತಾ ಇದ್ರು, ಅಲ್ಲಿರತಕ್ಕಂತಹ ದೈತ್ಯರಿಗೆ ಅದರ ಯಾವುದೇ ರೀತಿಯಾಗಿರ್ತಕ್ಕ ಸ್ಪರ್ಶವಾಗಲಿ ಅದರ ಸುವಾಸನೆಯಾಗಲಿ ಅದನ್ನು ಬರಲಿಕ್ಕೆ ಬಿಡಲಿಲ್ಲ ಎಂಬುದನ್ನು ಈ ರೀತಿಯಾಗಿ ಆ ದೈತ್ಯರನ್ನು ಪೂರ್ತಿಯಾಗಿ ಅವರನ್ನ ಶ್ವಾಸವನ್ನೇ ನಿಲ್ಲಿಸ್ತಾ ಇದ್ರಂತೆ. ಅಂದರೆ ಭಗವಂತ ಇಲ್ಲಿ ವಾಯುದೇವರು ಕೊಂಡು ಹೋಗುವಾಗ ಅವರಿಗೆ ಆ ಸುಗಂಧಭರಿತವಾಗಿರತಕ್ಕಂತಹ ಆ ಗಾಳಿ ಅದೇ ರೀತಿಯಾಗಿ ಆ ಶೈತ್ಯ ಇದೆರಡನ್ನೂ ಆಗಲಿಲ್ಲ. ಯಾಕೆ ಮಾಡಲಿಲ್ಲ ಇದಂತ ಕೇಳಿದ್ರೆ, ಇನ್ನು ಮುಂದೆ ಭಗವಂತ ಅವರೆಲ್ಲರನ್ನೂ ಕೂಡ ಶ್ವಾಸವನ್ನು ನಿಲ್ಲಿಸುವಂತೆ ಮಾಡ್ತಾನೆ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ರಾಜರು ಆ ಗಾಳಿ ಈ ರೀತಿಯಾಗಿ ಭಗವಂತನ ಸೇವೆಯನ್ನು ಮಾಡಿತು ಎಂಬುದನ್ನು ಉತ್ಪ್ರೇಕ್ಷಿಸ್ತಾ ಇದ್ದಾರೆ. ಅಂದರೆ ಏನಾಯಿತು ಅಂತ ಕೇಳಿದ್ರೆ, ಮೊದಲಿಗೆ ನಮ್ಮಲ್ಲಿರತಕ್ಕಂತಹ ಶುದ್ಧತೆ, ಒಳಗಿರತಕ್ಕಂಥ ಅಂತಃಕರಣ ಶುದ್ಧ ಇರಬೇಕು. ಎಲ್ಲ ಶುದ್ಧತೆಗಳನ್ನು ಇಟ್ಟುಕೊಂಡು ತಲಮೂಲಕವಾಗಿ ಭಗವಂತನಿಗೆ ನಾವು ಅರ್ಚನೆಯೋ ಅಥವಾ ಇನ್ನಿತರ ಯಾವುದನ್ನು ನಾವು ತರಬೇಕು ಎಂಬಂತಹ ಒಂದು ಆ ಒಳಗಿನ ಗೂಢಾರ್ಥವನ್ನು ಇಲ್ಲಿ ರಾಜರು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಭಗವಂತನನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡುವಾಗ ಸ್ತೋತ್ರ ಮಾಡಿಕೊಂಡು ಪುಷ್ಪವೃಷ್ಟಿಯನ್ನು ಅವನಿಗೆ ಆ ಭಗವಂತನಿಗೆ ಮಾಡಿದ್ರಂತೆ. ಅದು ಹೇಗೆ, ಅದನ್ನು ಭಗವಂತನಿಗೆ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನು ಮಾಡುವಾಗ ಅಲ್ಲಿ ಮಧ್ಯದಲ್ಲಿ ಗಿರ್ಭಿ ಸ್ತುವದ್ಭಿ ಸುರಸಿದ್ಧಸಂಗೈ ದೂರೇ ವಿಧೂತ ಇವ ನಿಗ್ರಭೀತ್ಯ ಮೇಘಾ, ಭಗವಂತನಿಗೆ ದೇವತೆಗಳು ಪುಷ್ಪವನ್ನು ಹಾಕ್ತಾರೆ. ಪುಷ್ಪವನ್ನು ಹಾಕುವಾಗ ಅದರ ಮಧ್ಯದಲ್ಲಿ ಮೋಡ ಇತ್ಯಾದಿಗಳು ಇದ್ದರೆ ಆ ಪುಷ್ಪ ಭಗವಂತನಿಗೆ ಹೋಗೋದಿಲ್ಲ. ಏನು ಮಾಡ್ತವೆ, ಅದರ ಬದಲಿಗಾಗಿ ಈ ಮೋಡಗಳು ಬಂದು ಬಿಡ್ತವಂತೆ. ಅದಕ್ಕೋಸ್ಕರ ಏನು ಮಾಡಿದ ಅಂತ ಕೇಳಿದರೆ, ಮೋಡಗಳನ್ನು ಪೂರ್ತಿ ಸರಿಸಿಬಿಟ್ಟಂತೆ. ಸರಿಸಿದ್ದು ಅಂತ ಹೇಳಿದರೆ ಒಳ್ಳೆಯ ಮಳೆಯನ್ನು ಸುರಿಸಿದರು. ಇಂದ್ರ ವರುಣ ಭಯಂಕರ ಮಳೆಯನ್ನು ಸುರಿಸಿದಂತೆ. ಎಲ್ಲಿಯ ತನಕ ಅಂತ ಹೇಳಿದರೆ ಆ ಯಮುನೆ ಯಾವತ್ತೂ ಕೂಡ ಆ ರೀತಿಯಾಗಿ ತುಂಬಲಿಲ್ಲಂತೆ. ತನ್ನ ಪಾತ್ರವನ್ನು
ಬರಿತಾ ಇದ್ದಾಳೆ. ಅಂತಹ ಮಳೆಯನ್ನ ವರುಣ ಸುರಿಸಿದ. ಆದರೆ ಅದನ್ನ ರಾಜರು ಹೇಳುವಾಗ ಕೋಲಿನಿಂದ ನಾವೊಂದು ಮಧ್ಯದಲ್ಲಿ ನಮಗೇನಾದರೂ ಹೋಗುವಾಗ ಆ ತಡೆ ಬಂದು ಏನಾದರೂ ಅಡ್ಡ ಇದೆ ಅಂತಾದರೆ ಅದನ್ನು ನಾವು ಬದಿ ಮಾಡಿ ತದನಂತರ ನಾವು ಹೋಗ್ತೇವೆ. ಇಲ್ಲಿ ದೇವತೆಗಳು ಹಾಕತಕ್ಕಂತಹ ಪುಷ್ಪವೃಷ್ಟಿ ಅದು ಭಗವಂತನಿಗೆ ಸೇರೋದಿಲ್ಲ, ಅದರ ಬದಲಾಗಿ ಯಾರಿಗೆ ಸೇರಬಹುದು, ಮಧ್ಯದಲ್ಲಿರ್ತಕ್ಕಂತಹ ಮೋಡಗಳಿಗೆ ಸೇರಬಹುದೇನೋ ಎಂಬಂತಹ ದೃಷ್ಟಿಯಿಂದಾಗಿ ಆ ಮೋಡಗಳನ್ನು ಕೂಡ ಆ ವರುಣ ದೇವರು ಏನು ಮಾಡಿದ್ರು ಅಂದರೆ ಆ ಬದಿಗೆ ಮಾಡಿದ್ರಂತೆ. ಬದಿಗೆ ಮಾಡಿದ್ರು ಅಂತ ಹೇಳಿದ್ರೆ ವರುಣ ಚೆನ್ನಾಗಿ ಆ ಮೋಡ ಪೂರ್ತಿ ಮಳೆಯನ್ನು ಸುರಿಸಿದ ಅಂತ ಹೇಳಿಕೊಂಡು ಇಲ್ಲಿ ಹೇಳ್ತಾರೆ. ಏನಾಯಿತು, ವಿಘ್ನಗಳು ಭಯಂಕರ. ನನಗೆ ದೇವರನ್ನು ಆರಾಧನೆ ಮಾಡಬೇಕು ಅಥವಾ ಏನೂ ಬೇಡ, ನನಗೊಂದು ದೇವರಿಗೆ ಬೇಕಾಗಿರ್ತಕ್ಕಂತಹ ಕರ್ಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಬೇಕಾದಷ್ಟು ವಿಘ್ನಗಳು ಬರ್ತವೆ. ಅದಕ್ಕೆ ದೃಷ್ಟಾಂತ ಏನು ಅಂತ ಕೇಳಿದ್ರೆ ಇದೆ. ಭಗವಂತ ಹುಟ್ಟಿದಾಗ ಭಗವಂತನಿಗೆ ವಿಘ್ನ ಇಲ್ಲ, ಆದರೂ ಕೂಡ ಭಯಂಕರ ಎಷ್ಟೋ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಇದ್ರೂ ಸಹಿತ ಆ ಎಲ್ಲ ವಿಘ್ನಗಳನ್ನು ಕೂಡ ಭಗವಂತ ಪರಿಹರಿಸ್ತಾನೆ. ಯಾವಾಗ ಪರಿಹರಿಸ್ತಾನೆ ಅಂತ ಕೇಳಿದ್ರೆ ಅವನಲ್ಲಿ ಮಾತ್ರ ಆ ಭಕ್ತಿ ಇರಬೇಕು. ದೇವತೆಗಳಿಗೆ ಹೇಳಬೇಕಾ, ದೇವತೆಗಳಿಗೆ ಅವರು ಅಪರೋಕ್ಷ ಜ್ಞಾನಿಗಳೇ, ಭಗವಂತನನ್ನು ನೇರವಾಗಿ ಕಂಡಿರತಕ್ಕಂತಹ ಅಪರೋಕ್ಷ ಜ್ಞಾನಿಗಳು. ಆದರೂ ಕೂಡ ರಾಜರು ಈ ರೀತಿಯಾಗಿ ನನಗೆ ಈ ರೀತಿಯಾಗಿ ಕಂಡಿತು ಎಂಬುದನ್ನು ರಾಜರು ಭಾವಿಯ ಸಮೀರರಾಗಿರ್ತಕ್ಕಂತಹ ರಾಜರು ತಾವು ವಾಯು ಪದವಿಯಲ್ಲಿ ಮುಂದೆ ಹೋಗುವವರು ಅಂತಹ ರಾಜರು ಈ ರೀತಿಯಾಗಿ ಅದನ್ನು ಸ್ತುತಿಸ್ತಾ ಇದ್ದಾರೆ. ಸರಿ, ಇನ್ನು ಯಾವ ರೀತಿಯಾಗಿ ಭಗವಂತ ಹುಟ್ಟಿದಾಗ ಖುಷಿ ಆಗದೇ ಇರತಕ್ಕಂಥದ್ದು ಯಾರಿಗೆ ಅಂತ ಕೇಳಿದರೆ ಕೇವಲ ದೈತ್ಯರಿಗೆ ಮಾತ್ರ. ಇಡೀ ಜಗತ್ತು ಅವನು ಭಗವಂತ ಹುಟ್ಟಿದ್ರಿಂದಾಗಿ ಕೊಂಡಾಡಿದ್ದೆ. ಅವನ ಭಗವಂತ ನಮ್ಮೆಲ್ಲರ ಭಾರವನ್ನು ಭೂಮಿಯಲ್ಲಿರ್ತಕ್ಕಂತಹ ಭೂಭಾರ ಹರಣಾಯಚ ಅಂತ ಹೇಳಿದಾಗೇನೆ ಜಗತ್ತಿನ ಭಾರವನ್ನು ನಿವಾರಣೆ ಮಾಡಲಿಕ್ಕೆ ಬಂದಿರತಕ್ಕಂಥವನು ಭಗವಂತ. ಆಜನ್ಮಸ್ತಸ್ಯ ಹಿ ಜನ್ಮಕಾಲೇ ಚರಾಚರಂ ತುಷ್ಟಮ ಭೂತಿಲೇದ್ಯಂ ಆ ತತಾಯಿ ತುಷ್ಟಿರ್ ಭವೀಯ ಕಶ್ಚನ ಅದೃಷ್ಟಪೂರ್ವಸ್ಯ ನಿರೀಕ್ಷಣೇನ. ಅಜನ್ಮನಸ್ತಸ್ಯ ಜನ್ಮಕಾಲೇ, ರಾಜರು ಒಂದು ವಿಶೇಷಣವನ್ನು ಹೇಳ್ತಾ ಇದ್ದಾರೆ. ಅಜನ್ಮನಃ, ಭಗವಂತನಿಗೆ ಜನ್ಮ ಇಲ್ಲ. ಜನ್ಮ ಇಲ್ಲದೇ ಇರತಕ್ಕಂಥವ್ರು ಜನ್ಮ ತಾಳಿದ, ಏನು ಜನ್ಮ ಇಲ್ಲದಿರತಕ್ಕಂಥ ಜನ್ಮ ತಾಳಿದ ಭಗವಂತ? ಅವನು ಯಾವ ಕಾಲಕ್ಕೂ ಯಾವ ಮೂಲಕವಾಗಿಯೂ ಹುಟ್ಟುವಿಕೆ ಇಲ್ಲ, ಆದರೂ ಕೂಡ ಹುಟ್ಟಿದಂತೆ ಅವನು ಜಗತ್ತಿಗೆ ಕಂಡುಕೊಳ್ತಾನೆ ಅಂತ ಎಂಬುದನ್ನು ಹೇಳ್ತಾರೆ. ಇದು ನಾವು ಹೇಳತಕ್ಕಂತಹದ್ದಲ್ಲ, ಭಗವಂತನನ್ನು ಅಪೌರುಷೇಯವಾಗಿರ್ತಕ್ಕಂತಹ ವೇದ ಹೇಳ್ತಾ ಇದೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುಟ್ಟು ಮರಣಾದಿಗಳಿಲ್ಲ ಅಂತ ಅಂತಹ ವೇದ ಪ್ರಸಿದ್ಧವಾಗಿರತಕ್ಕಂತಹ ಆ ಮಾತು. ಇಲ್ಲಿ ಹುಟ್ಟಿದ್ದಾನೀಗ ಏನು ಮಾಡಿದ್ದಾನೀಗ, ಆ ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ಅವತಾರ ಮಾಡಿದ್ದಾನೆ. ಆ ಅವತಾರ ಮಾಡಿರತಕ್ಕಂತಹ ಭಗವಂತನನ್ನು ಕಂಡು ಸಮಸ್ತ ಜಗತ್ತು ತುಷ್ಟಿರ್ಭವಿ ಕಸ್ಯ ನಾಸ್ಯದು, ಯಾರೂ ಕೂಡ ಖುಷಿ ಪಡದೇ ಇರಲಿಲ್ಲ. ಕೇವಲ ದೈತ್ಯರಿಗೆ ಮಾತ್ರ ಭಗವಂತ ಹುಟ್ಟಿದಾಗ ಆ ಅಸುರರಿಗೆ ತುಂಬ ನುಂಗಿಕೊಳ್ಳದಾದದ್ದು. ಯಾರಿಗೆ ಖುಷಿ ಬೇಜಾರಾಗಿತ್ತು ಅಂತ ಕೇಳಿದ್ರೆ ಕೇವಲ ದೈತ್ಯರಿಗೆ ಮಾತ್ರ. ಮತ್ತೆ ಅದೃಷ್ಟ ಪೂರ್ವಸ ನಿರೀಕ್ಷಣೆಯ, ಯಾವತ್ತೂ ಕೂಡ ಇಂತಹ ಒಂದು ಖುಷಿಯನ್ನ ಜಗತ್ತು ಕಾಣಲಿಲ್ಲಂತೆ. ಅಂತಹ ಖುಷಿಯನ್ನ ಜಗತ್ತು ಕೃಷ್ಣ ಹುಟ್ಟಿದಾಗ ಕಂಡಿತು ಅಂತ ಎಂಬುದನ್ನ ಹೇಳ್ತಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಅದೃಷ್ಟ ಪೂರ್ವಸ ನಿರೀಕ್ಷಣೆಯನ್ನ ಯಾರಿಗೆ ತಾನೆ? ಇಷ್ಟ ತನಕ ಯಾವತ್ತೂ ಒಂದು ಒಳ್ಳೆಯ ವಸ್ತುವನ್ನು ನೋಡಿಲ್ಲ. ಯಾವುದೋ ಒಂದು ಒಳ್ಳೆಯ ಲೌಕಿಕವಾಗಿ ನೋಡುದಂತಾದ್ರೆ ಒಂದು ಮನೆ ಇರಲಿಲ್ಲ ಅಂತ ಇಟ್ಕೊಳ್ಳುವ. ಒಂದು ಮನೆಯನ್ನ ಪಾಪ ಅವನಿಗೆ ಮನೆ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಒಂದು ಏನೋ ಒಂದು ಗುಡಿಸಲಲ್ಲಿದ್ದ, ಅಂತಹ ಗುಡಿಸಲಿರತಕ್ಕಂತಹ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ಸಜ್ಜನ ಅವನಿಗೆ ಮನೆಯನ್ನ ಕೊಟ್ಟ ಅಂತ ಹೇಳಿದ್ರೆ ಅವನಿಗೆ ಯಾವತ್ತು ಯಾರಿಗೆ ಅವನಿಗೆ ಖುಷಿ ಆಗದೆ ಇರ್ತದ? ನಿಶ್ಚಿತವಾಗಿ ಖುಷಿ ಆಗದೆ. ಅಥವಾ ಯಾವುದೋ ಬೇಡ ನಮಗೇನೆ, ಯಾವುದೋ ಒಂದು ಹಣ ನಮಗೆ ಬರಬೇಕಾಗಿರತಕ್ಕಂತಹದ್ದು ಹಣ ಅಥವಾ ನಮಗೆ ಸಂಪತ್ತು ಬಂತು ಅಂತ ಇಟ್ಕೊಳ್ಳುವ. ನಾವು ಯಾವತ್ತೂ ಕೂಡ ಅಂತಹ ಸಂಪತ್ತು ನಮ್ಮ ಕಣ್ಣಿನ ನೋಡೇ ಇಲ್ಲ. ಅಷ್ಟು ಸಂಪತ್ತು ನಮಗೆ ನಿರೀಕ್ಷೆ ಮೀರಿ ನಮಗೆ ಸಂಪತ್ತು ಬಂತು ಅಂತ ಹೇಳಿದ್ರೆ ನಮಗೆ ಖುಷಿ ಆಗದೆ ಇರ್ತದೆಯೋ? ಇನ್ನು ಭಗವಂತ ಕೇಳಬೇಕಾ, ದೇವತೆಗಳಿಗೆ ಭಗವಂತ ಅವತಾರ ಮಾಡಿದ ಅಂತ ಹೇಳಿದ್ರೇ ಯಾವತ್ತೂ ಕೂಡ ಖುಷಿಯನ್ನು ಪಡಲಿಲ್ಲ. ಅಷ್ಟು ಖುಷಿಯನ್ನು ಅವರು ಪಟ್ಟರಂತೆ. ಯಾಕೆ ಅಂತ ಕೇಳಿದ್ರೆ ಇನ್ಯಾವತ್ತೂ ಅವರು ಇಷ್ಟು ಖುಷಿಯನ್ನು ನೋಡಿಲ್ಲ ಎಂಬುದನ್ನು ರಾಜರು ಹೇಳ್ತಾರೆ.
ಈ ರೀತಿಯಾಗಿ ಇಡೀ ಸಮಸ್ತ ಜಗತ್ತು ಅವನನ್ನು ಕಂಡು ಆನಂದ ಪಟ್ಟಿತು ಅಂತ ಹೇಳಿಕೊಂಡು ಹೇಳಿದ ನಂತರ, ಸರಿ ಶರೀರಿಣಾಂ ಸ್ಥಾವರ ಜಂಗಮಾನ ನಿರೀಕ್ಷಣೇನೈವ ವಿಮುಕ್ತಿ ದೋಹಂ ಇತೀವ ವಿಖ್ಯಾಪಯಿತಂ ದೃಷ್ಟೋ ಜಹಾರ ಮಿತ್ರೋ ನಿಗಡಸ್ಯ ಬಂಧಂ. ಭಗವಂತ ಹುಟ್ಟಿದಾಗ ವಸುದೇವನ ಬಂಧನವನ್ನು ಕಳಚಿದ. ಹೇಗೆ ಕೊಂಡು ಹೋದ? ವಸುದೇವನನ್ನು ಕಂಸ ಆ ಅರಮನೆಯ ಆ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಆ ಸೆರೆಮನೆಯಲ್ಲಿರತಕ್ಕಂತಹ ವಸುದೇವ ಬಂಧಿತನಾಗಿದ್ದಾನೆ, ಇಬ್ಬರನ್ನೂ ಕೂಡ ಬಂಧಿಸಿದ್ದಾನೆ. ಭಗವಂತ ಬಂಧಿಸಿರತಕ್ಕಂತಹ ಅವನನ್ನು ಭಗವಂತ ಹುಟ್ಟಿದಾಗ ಏನು ಮಾಡಿದ? ಅವನ ಎಲ್ಲ ಬಂಧನಗಳು ಬಿಚ್ಚಿ ಹೋಯ್ತಂತೆ. ಅವನು ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನು ಕೊಂಡು ಹೋಗಿ ಅಲ್ಲಿ ಆ ದೇವಕಿಯ ಯಶೋದೆಯಲ್ಲಿ ನನ್ನನ್ನು ಇಡುವುದು ಎಂಬುದಾಗಿ ಭಗವಂತ ವಸುದೇವನಿಗೆ ಆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಅವನಿಗೆ ಕಟ್ಟಿರತಕ್ಕಂತಹ ಎಲ್ಲ ಬಂಧನಗಳು ಹೋಯ್ತಂತೆ. ಇದರಿಂದ ಏನು ರಾಜರಿದನ್ನು ಉತ್ಪ್ರೇಕ್ಷೆ ಮಾಡ್ತಾರೆ. ಏನಾಯಿತು ಅಂತ ಕೇಳಿದ್ರೆ ಪುರುಷದೂಕ್ತ ಅವನನ್ನು ಹೇಳ್ತಾ ಉಂಟು, ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತ್ವ ಭಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯದಾಸ್ತೇ ಧಾತಾ ಪುರಸ್ತಾದ್ಯ ಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರತಿ ಷಷ್ಟದಸ್ರ ತಮೇವಂ ವಿದ್ವಾನ್ ಅಮೃತೇ ಭವತಿ ನಾನ್ಯ ಪಂತ ಅಯನಾಯ ವಿದ್ಯತೆ. ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇರೆ ಯಾವ ಮಾರ್ಗಗಳು ಇಲ್ಲ. ನೀವು ಭಗವಂತನನ್ನು ತಿಳ್ಕೊಳ್ಬೇಕಾ, ನಿಮಗೆ ಮೋಕ್ಷ ಬೇಕಾ? ಅಯನ ಶಬ್ದಕ್ಕೆ ಭಗವಂತ ಮೋಕ್ಷ, ಮೋಕ್ಷವನ್ನು ಕೊಡತಕ್ಕಂತಹ ಭಗವಂತ ಅದು ಭಗವಂತ ಮಾತ್ರ. ಬೇರೆ ಯಾವರು ಕೂಡ ನಿಮಗೆ ಮೋಕ್ಷವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ಯಾವ ಪಂಥವನ್ನು ಅನುಸರಿಸಿದ್ರೂ ಕೂಡ ನಿಮಗೆ ಭಗವಂತ ಸಿಗೋದಿಲ್ಲ. ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ ಎಲ್ಲ ಬಂಧನಗಳು ಕಳಚಿತು ಹೇಳ್ತಾರೆ. ಅದನ್ನು ಹೇಗೆ ಅಂತ ಕೇಳಿದ್ರೆ, ಸಂಸಾರ ಬಂಧನದಿಂದ ನಾವು ಬಂಧನದಲ್ಲಿದ್ದೇವೆ. ಎಲ್ಲ ನಮಗೆ ಬಂಧನ ಇಲ್ಲ, ಕಾಣ್ತಾ ಇಲ್ಲ ಅಷ್ಟೇ. ಏನು ಬಂಧನ? ಈ ಶರೀರದಲ್ಲಿರತಕ್ಕಂತಹದ್ದು ಬಂಧನ. ನಾವು ಒಳಗಡೆ ಖುಷಿಯಿಂದ ಇದ್ದೇವೆ ಅಂತ ಅನ್ಕೊಂಡಿದ್ದೇವೆ ಅಷ್ಟೇ. ಇದು ಖುಷಿ ಅಲ್ಲ, ಇದು ದುಃಖವೇ. ಒಂದಲ್ಲ ಒಂದು ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಸುಖ ಅಂತ ಅನಿಸ್ತದೆ ಒಬ್ಬನನ್ನು ನೋಡಿ, ಅಯ್ಯೋ ಏನು ಖುಷಿಯಿಂದ ಇದ್ದಾನೆ, ನಾವು ಒಳಗಡೆ ದುಃಖ ಬರ್ತಾ ಇರ್ತೇವೆ. ಆದರೆ ಅವನು ತುಂಬ ಖುಷಿಯಲ್ಲಿದ್ದಾನೆ ಅಂತ ಅನಿಸ್ತದೆ. ಆದರೆ ಅವನನ್ನು ಒಳಗೆ ಕರೆದು ಕೇಳಬೇಕು, ಏನಪ್ಪ ಹೇಗಿದ್ಯಾ ಅಂತ. ಶುರು ಮಾಡ್ತಾನೆ ಆಗ ಅವನದ್ದು ಪೂರ್ತಿ, ನನಗೆ ಹೀಗಾಗಿದೆ ಅದಾಗಿದೆ ಇದಾಗಿದೆ ಅಂತೇಳಿ ತನ್ನ ಪೂರ್ತಿ ಜಾತಕವನ್ನು ಬಿಡ್ತಾನೆ. ಆದರೆ ಹೇಳ್ತಾರೆ, ನಮಗೆ ಇದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಬೇರೆ ಯಾವ ಮಾರ್ಗವಿಲ್ಲ, ಭಗವಂತನನ್ನು ಆಶ್ರಯಿಸುವಿಕೆ. ಶರೀರಿಣಾಂ ಸ್ಥಾವರ ಜಂಗಮಾನ, ಎಲ್ಲ ಚರಾಚರ ಜಗತ್ತುಗಳಿಗೆ ಯಾರು ಮುಖ್ಯವಾಗಿ ಆಶ್ರಯ ಅಂತ ಕೇಳಿದ್ರೆ ಭಗವಂತ. ಶರೀರಿಗಳು ನಾವೆಲ್ಲ ಶರೀರಿಗಳೇ. ಶರೀರಿಗಳು ಯಾಕೆ ಶರೀರಿಗಳು ಅಂತ ಕೇಳಿದ್ರೆ, ಶರೀರದಲ್ಲಿದ್ದೇವೆ ಅದರಿಂದಾಗಿ ಶರೀರಿಗಳು. ಇನ್ನೊಂದೇನು ಅಂತ ಕೇಳಿದ್ರೆ, ಶರೀರ ಶಬ್ದಕ್ಕೆ ರೀಕ್ಷಯ, ಇದು ಒಂದಲ್ಲ ಒಂದು ದಿವಸ ನಾಶವನ್ನು ಹೋಗ್ತದೆ. ಇದೊಂದರ ಬಾಡಿಗೆ ಮನೆ, ನಾವು ಏನು ಮಾಡಿದ್ದೇವೆ, ನಂದೇ ಮನೆ ಅಂತ ಹೇಳಿಕೊಂಡು ನಾವು ಟಿಕಾಣಿ ಹೂಡಿಬಿಟ್ಟಿದ್ದೇವೆ. ನಂದೇ ಮನೆ ಅಂತ ನಾನಿಲ್ಲಿ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಏನು? ಪರ್ಮನೆಂಟ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಮನೆ ಇದನ್ನು ಬಿಟ್ಟುಕೊಂಡು ಹೋಗಬೇಕು. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳಿಕೊಂಡು ದಾಸರು ಕೊಂಡಾಡ್ತಾರೆ. ನಮ್ದೆಲ್ಲ ಹೇಗೆ ಅಂತ ಕೇಳಿದ್ರೆ, ನೀರ ಮೇಲಿನ ಗುಳ್ಳೆ. ನೀವು ಮೇಲಿನ ನೀರು ಹಾಕಿದಾಗ ಅಲ್ಲೊಂದು ಕೆಲ ಹೊತ್ತು ಗುಳ್ಳೆಗಳು ಕಾಣಿಸಿಕೊಳ್ತವೆ. ಎಷ್ಟು ಹೊತ್ತು ಇರ್ತವೆ? ಅದರ ಆಯುಷ್ಯ 1 ಸೆಕೆಂಡೋ 2 ನಿಮಿಷವೋ ಏನೋ ಒಂದು ಆ ನಿಮಿಷಾರ್ಧದಲ್ಲಿ ಅದು ಹೋಗಿಬಿಡ್ತದೆ. ಅದೇ ರೀತಿಯಾಗಿ ನಾವೇನು, ನಾವು ಒಂದು ರೀತಿಯಾಗಿ ಗುಳ್ಳೆಗಳು. ಇದು ಗುಳ್ಳೆಗಳು ಇಲ್ಲಿ ಕಾಣ್ತಾ ಉಂಟು. ಒಂದಲ್ಲ ಒಂದು ದಿವಸ ಇದು ಹೊಡೆದು ಹೋಗ್ತದೆ. ಏನಾಗಿದೆ ಈ ಶರೀರವನ್ನು ಬಿಟ್ಟು ಹೋಗುವಂತಹದ್ದು ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ರೆ, ನಮಗೆ ಸಂಸಾರ ಬಂಧನೆಯಿಂದ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿರೀಕ್ಷಣೆ ನೈವ, ಭಗವಂತನ ನಿರೀಕ್ಷೆ ಮಾಡಬೇಕು. ಭಗವಂತನ ನಿರೀಕ್ಷೆ ಮಾಡೋದು ಭಗವಂತನನ್ನು ಕಾಣಬೇಕು. ಭಗವಂತನನ್ನು ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಅದನ್ನು ಇದು ವೇದದ ಮಾತು, ನಾಣ್ಯಪ್ಪಂತಹ ಅಯನಾವಿದಿದೆ ಎಂಬಂಥದ್ದು ವೇದದ ಮಾತು. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಭಗವಂತ ತೋರಿಸಿಕೊಡ್ತಾ ಇದ್ದಾನೆ ವಸುದೇವನ ಮೂಲಕವಾಗಿ. ನಿಮಗೆ ವಸುದೇವ ಹೇಗೆ ಬಂಧನದಲ್ಲಿದ್ದಲ್ವಾ, ಬಂಧನ ಇರತಕ್ಕಂಥ ವಸುದೇವ ಬಿಡುಗಡೆ ಹೊಂದಿದಲ್ವಾ, ಹೇಗೆ ಬಿಡುಗಡೆ ಹೊಂದಿದ? ನನ್ನನ್ನು ಆಶ್ರಯಿಸಿದ, ಭಗವಂತನನ್ನು ಪೂರ್ಣವಾಗಿ ಹೇಳಿದ. ಆ ದೇವಕಿ
ಅದು ಯಶುದೇವಕ್ಕೆ ಹೇಳ್ತಾಳೆ ಇದು ನನ್ನ ಮಗು ಅಲ್ಲ ಅಂತ. ಅದಕ್ಕೆ ಅಲ್ಲಿ ಆ ಹೊತ್ತಿನಲ್ಲಿ ಅವಳಿಗೆ ಜ್ಞಾನ ಬಂತು. ಏನು ಆ ಮಗುವಿಗೆ ಅವನು ನಾಲ್ಕು ಕೈಯನ್ನು ತೋರಿಸಿಕೊಂಡಾಗ ನನ್ನ ಮಗು ಅಲ್ಲ ಅಂತ ಹೇಳಿತದು ಆ ದೇವಕಿ. ಹೇಳಿದ ನಂತರ ಮತ್ತೆ ಕ್ಷಣ ಏನು ಮಾಡಿದ ಅಂತ ಹೇಳಿದ್ರೆ ಅವಳಿಗೆ ಮೋಹವನ್ನು ತರಿಸಿ ನಂದೇ ಮಗು ಅಂತ ಹೇಳಲಿಕ್ಕೆ ಶುರು ಮಾಡಿದ್ಲು ಅವಳು. ಅದೇ ರೀತಿಯಾಗಿ ನಾವು ಕೂಡ ಮೋಹಿತರಾಗಿದ್ದೇವೆ. ನಾವು ಆ ಮೋಹವನ್ನು ಕಳಚಿಕೊಳ್ಳಬೇಕಿದ್ರೆ ಭಗವಂತನನ್ನು ಕಾಣಬೇಕು. ಅದಕ್ಕೆ ವಸುದೇವರ ಒಬ್ಬ ನಮಗೆ ದೃಷ್ಟಾಂತ. ಭಗವಂತನನ್ನು ಆಶ್ರಯಿಸಿದ, ಭಗವಂತನನ್ನು ಆಶ್ರಯಿಸಿದಾಗ ಏನಾಯಿತು ಅಂತ ಕೇಳಿದ್ರೆ ಅವನಿಗೆ ಎಲ್ಲ ಬಂಧನಗಳಿತ್ತು, ಆ ಎಲ್ಲ ಬಂಧನಗಳು ಕಳಚಿ ದೂರವಾದವು. ಕಳಚಿ ದೂರವಾದಾಗ ಏನಾಯಿತು, ಭಗವಂತ ಅವನಿಗೆ ಕಾಣಿಸಿದ. ಅವನಿಗೆ ಕೃಷ್ಣ ದರ್ಶನ ಮಾದರಿಯಿಂದಲೇ ಭಗವಂತ ತನ್ನ ದರ್ಶನವನ್ನು ತೋರಿಸಿದ, ಕೊಟ್ಟ. ದರ್ಶನ ಮಾಡಿದಾಗ ಅವನಿಗೆ ಎಲ್ಲ ತನ್ನ ಬಂಧನಗಳನ್ನು ಕಳಚಿ ಭಗವಂತ ತನ್ನ ಕಡೆಗೆ ಕರ್ಕೊಂಡು ಹೋದ ಅಂತ ಹೇಳ್ತಾನೆ. ಇದರಿಂದ ನಾವು ತಿಳಿದುಕೊಳ್ಳದ ಇದನ್ನೇ, ಭಗವಂತ ವಸುದೇವನ ಮೂಲಕವಾಗಿ ಜಗತ್ತಿಗೆ ಕೊಟ್ಟಂತಹ ಪಾಠ ಏನು ಅಂತ ಕೇಳಿದರೆ, ದೇವರನ್ನು ಆಶ್ರಯಿಸಿ, ದೇವರನ್ನು ಬಿಟ್ಟು ಇನ್ಯಾರನ್ನೂ ಕೂಡ ನೀವು ಆಶ್ರಯಿಸಿದರೂ ಕೂಡ ನೀವು ಯಾವತ್ತೂ ಕೂಡ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಮಾತ್ರ ಆಶ್ರಯಿಸಿ ಅಂತ ಹೇಳಿಕೊಂಡು ಒಂದು ದೊಡ್ಡ ಚಿಂತನೆಯನ್ನು ಇಲ್ಲಿ ರಾಜರು ನಮಗೆ ಇಡ್ತಾ ಇದ್ದಾರೆ ಕೃಷ್ಣನ ಮೂಲಕವಾಗಿ. ತದನಂತರ ಹೇಳ್ತಾನೆ, ಏತತ್ ಪಿತೃ ಪ್ರಭುದಯ ಭಯಂ ಸ್ಯಾತ್ ಪಾಪಾದಿತೇಢ್ಯಂ ಪಿತರೋ ಗುಣಾಢ್ಯಂ ಜಾನಾತ್ಮಕಸ್ತ್ವಂ ಪ್ರಕೃತೇ ವಿದೂರ ತಾವು ತೌ ಅಸ್ತು ತಾಂ ತಾತ ಇತಿ ಸಮಸ್ಯ. ಹಿಂದೆ ಹೇಳಿದಂತಹ ಮಾತನ್ನು ಮತ್ತೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ತಂದೆ ತಾಯಿಯರು ಮಗುವನ್ನು ಸ್ತೋತ್ರ ಮಾಡುವುದು ಎಲ್ಲಿಯಾದರೂ ಉಂಟ? ಹುಟ್ಟಿದಂತಹ ಮಗು ಈಗ ತಾನೇ ಹುಟ್ಟಿದೆ. ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ್ದಾನೆ. ಹುಟ್ಟಿದಂತಹ ಮಗುವನ್ನು ತಂದೆ ತಾಯಿಗಳು ಕೈ ಮುಗಿದುಕೊಂಡು ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ತೌ ಅಸ್ತುತೌ ಏನು ಮಾಡಿದ್ರಂತೆ, ತಂದೆ ತಾಯಿಗಳು ಇಬ್ಬರೂ ಕೂಡ ಕೈ ಮುಗಿದುಕೊಂಡು ಸ್ತೋತ್ರವನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನಾಯಿತು, ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಮಗು ಅಲ್ಲ ಇದು ಅಂತ. ಮುಖ್ಯವಾಗಿ ತಂದೆಯಾದರೂ ಕೂಡ ಮತ್ತೆ ತಂದೆಗೂ ಕೂಡ ಪರಿಚಯ ಮಾಡುವುದು ಯಾರು, ತಾಯಿ. ಮುಖ್ಯವಾಗಿ ನಿನ್ನ ಮಗು ಅಂತ ಹೇಳಿಕೊಂಡು ತಾಯಿ ಹೇಳುವಂತಹದ್ದು. ತಾಯಿಗೆ ಸ್ವಲ್ಪ ಬುದ್ಧಿ, ಮಗುವಿಗೆ ಬುದ್ಧಿ ಬಂದ ಮೇಲೆ ಹೇಳ್ತಾರೆ, ಇದು ನಿನ್ನ ತಂದೆ, ಇದು ನಿನ್ನ ತಂದೆ, ಇದು ನಿನ್ನ ತಂದೆ ಅಂತ. ಅಂದರೆ ಏನಾಯಿತು, ಮುಖ್ಯವಾಗಿ ಯಾರು ಹೇಳಬೇಕು, ತಾಯಿ ಹೇಳಬೇಕು. ತಾಯಿ ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ನನ್ನ ಮಗು ಅಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು. ದೇವಕಿ ನನ್ನ ಮಗು ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ನನ್ನ ಮಗು ಅಲ್ಲ ಅಂತ ಹೇಳಿದ್ರೆ ಇವನು ಸಾಕ್ಷಾತ್ ಭಗವಂತ ಅಂತಲೇ ಆ ದೇವಕಿ ಹೇಳ್ತಾ ಇದ್ದಾಳೆ. ಹೇಗೆ ಹೇಳ್ತಾ ಇದ್ದಾಳೆ ಅಂತ ಕೇಳಿದ್ರೆ, ಅದನ್ನು ರಾಜರು ಹೇಳ್ತಾರೆ. ಭಗವಂತ ಅವತಾರವನ್ನು ಮಾಡಿದ್ದಾನೆ. ಭಗವಂತ ಅವತಾರ ಮಾಡಿದಾಗ ಆ ದೇವಕಿ ನಮ್ಮ ಕೈ ಮುಗಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾಳಂತೆ. ಹೇಗೆ ಅಂತ ಕೇಳಿದ್ರೆ, ಏತತ್ ಪಿತೃ ಪ್ರಥಯ ಪಿತರೋ ಗುಣಾಢ್ಯಂ. ಭಗವಂತ ನೀನು ಏನು ಗೊತ್ತುಂಟ, ನೀನು ಜ್ಞಾನಾತ್ಮಕ, ನೀನು ನಿನ್ನ ಶರೀರ ನಮ್ಮಂತೆ ಏನೋ ಒಂದು ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರವಲ್ಲ. ಏನಿದು ನಮ್ಮದಾದರೂ ಶರೀರಗಳು, ಇದರಲ್ಲಿ ಮಣ್ಣು, ನೀರು, ಬೆಂಕಿ ಎಲ್ಲವೂ ಇದೆ. ಮಣ್ಣು ಉಂಟಾ ಕೇಳಿದ್ರೆ ಸ್ವಲ್ಪ ತಿಕ್ಕಿಕೊಂಡಾಗ ಗೊತ್ತಾಗ್ತದೆ. ಬಿಸಿ ಉಂಟಾ ಅಂತ ಕೇಳಿದ್ರೆ ಮುಟ್ಟಿಕೊಂಡಾಗ ಬಿಸಿ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಏನು ಇಲ್ಲ ಅಂತ. ಶವ ಮಾತ್ರ ಯಾವತ್ತೂ ಕೂಡ ತಣ್ಣಗಾಗುವಂತಹದ್ದು. ಒಳಗಡೆ ಬಿಸಿ ಇದ್ದಾಗ ಮಾತ್ರ, ಅಂದರೆ ತೇಜಸ್ಸಿನ ಅಂಶ ಇದ್ದಾಗ ಮಾತ್ರ ಇಲ್ಲಿ ಒಂದು ದೇಹದಲ್ಲಿ ಏನಾದರೂ ಉಂಟು ಅಂತ ಗೊತ್ತಾಗ್ತದೆ. ಇನ್ನು ಶ್ವಾಸೋಚ್ಛ್ವಾಸಗಳು ಇದ್ದರೆ ಬದುಕಿದ್ದಾನೆ ಅಂತ. ಆದ್ದರಿಂದಾಗಿ ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂಥ ಶರೀರ ಇದನ್ನು, ಇದರಿಂದ ಜೀವ ಹೋದ ಮೇಲೆ ಇದನ್ನು ಇಟ್ಟು ನೋಡಬೇಕು. ಒಂದು ಎರಡು ದಿವಸ ಇಟ್ಟಾಗ ಗೊತ್ತಾಗ್ತದೆ ಏನಾಗಿದೆ ಅಂತ ಕೇಳಿದ್ರೆ, ಆಯಾಯ ಧರ್ಮಗಳು ಆಯಾಯ ಸ್ವರೂಪವನ್ನು ಸೇರಲಿಕ್ಕೆ ಶುರು ಮಾಡಿದೆ. ಮಣ್ಣಿನ ಪಾಲಿಗೆ ಸೇರ್ತದೆ, ಅಥವಾ ತೇಜಸ್ಸಿನ ಅಂಶ ತೇಜಸ್ಸಿಗೆ ಹೋಗ್ತದೆ. ಹೀಗೆ ಆಯಾಯ ಅದರಲ್ಲಿರತಕ್ಕಂತಹ ಧರ್ಮಗಳು ಅದು ಹೋಗಿಬಿಡ್ತದೆ. ಆದರೆ ಭಗವಂತನಲ್ಲಿ ನಮ್ಮಂತೆ ಪಂಚಭೌತಿಕವಾಗಿರ್ತಕ್ಕಂಥ, ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಶರೀರ ಅಲ್ಲ. ದೇವಕಿ ಹೇಳ್ತಾಳೆ, ನೀನು ಜ್ಞಾನಸ್ವರೂಪಿ, ತ್ವಂ ಜ್ಞಾನಾತ್ಮಕ. ಜ್ಞಾನವೇ ಒಂದು ಮೂರ್ತಿ ಆಗಿ ಬಂದರೆ ಹೇಗಿರ್ತದೆ ಅಂತಹ ಅದು ನೀನಾಗಿದ್ದಿ. ಇನ್ನು ಪ್ರಕೃತೇರ್ ವಿದೂರಃ,
ನಾವು ಪ್ರಕೃತಿಗೆ ಹತ್ತಿರವಾಗಿದ್ದೇವೆ. ಯಾಕೆ ನಾವು ಪ್ರಕೃತಿಗೆ ಹತ್ತಿರವಾಗಿದ್ದೇವೆ? ನಮ್ಮಲ್ಲಿ ಗುಣತ್ರಯಗಳಿದೆ, ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಈ ಮೂರು ಗುಣಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ಒಬ್ಬರು ಏನಾದರೂ ಹೇಳಿದ ತಕ್ಷಣ ಕೋಪ ಬರ್ತದೆ, ಒಬ್ಬರನ್ನು ನೋಡಿದಾಗ ಪ್ರೀತಿ ಬರ್ತದೆ, ಇನ್ನೊಂದು ಭಯಂಕರ ಅವನನ್ನು ಹಿಂಸೆ ಮಾಡುವಂತೆ ಅಥವಾ ಇನ್ನಿತರ ಏನೋ ಒಂದು ಮಾಡುವಂತೆ ನಮ್ಮಲ್ಲಿ ಗುಣಗಳು ವ್ಯತ್ಯಾಸವಾಗ್ತಾ ಇರ್ತದೆ. ಆ ಎಲ್ಲ ದೋಷಗಳು ನಮ್ಮಲ್ಲಿದೆ. ಆದರೆ ಭಗವಂತ ಇದೆಲ್ಲದೂ ಪ್ರಕೃತಿಯಲ್ಲಿ ವಿದೂರ ದೂರ ಅಂತ ಹೇಳ್ತಾ ಇಲ್ಲ, ವಿದೂರ ತುಂಬ ದೂರದಲ್ಲಿದ್ದಾನೆ ಭಗವಂತ. ಪ್ರಕೃತಿಗಿಂತ ಅತ್ಯಂತ ದೂರದಲ್ಲಿರ್ತಕ್ಕಂಥವನು ಭಗವಂತ. ತಾಯಿ ಹೇಳತಕ್ಕಂತಹದ್ದು, ಒಂದು ಮಗುವನ್ನು ತಾಯಿ ಕೊಂಡಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಭಗವಂತ ಆ ಮಗು ತನ್ನದಲ್ಲ ಅಂತ ಅವಳಿಗೆ ಚೆನ್ನಾಗಿ ಜ್ಞಾನ ಇದೆ. ಅತ್ತೆ ಏನು ಬೇಕಾದರೂ ಹೇಳಿ, ಅವಳು ನನ್ನ ಮಗು ಅಂತ ಹೇಳಿ ಅಥವಾ ಏನಾದರೂ ಹೇಳಿ, ಅದರ ಮಧ್ಯದಲ್ಲಿ ಅವಳಿಗೆ ಜ್ಞಾನವನ್ನು ಭರಿಸ್ತಾ ಇರ್ತಾನೆ. ನಾನು ಇನ್ನವನಲ್ಲ ಅಂತ ಕೃಷ್ಣ ಅವಳಿಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೋರಿಸ್ತಾ ಇರ್ತಾನೆ. ಇಲ್ಲಿ ಹೇಳ್ತಾರೆ ಹುಟ್ಟಿನಂತಹ ಮಗುವಿಗೆ ಪ್ರಕೃತಿಯಲ್ಲಿ ವಿದೂರ, ನೀನು ತುಂಬ ದೂರ ಆಗಿದ್ದಿ. ಮತ್ತೆ ಎಂತ ಹೇಳಿದ್ರೆ ಏದತ್ ಪಿತೃ, ನೀನು ಎಲ್ಲಿಗೆ, ನೀನು ಜಗತ್ತಿಗೆ ತಂದೆ ಭಗವಂತ ಯಾರಿಗೆ, ಈ ಎಲ್ಲ ಜಗತ್ತಿಗೆ ನೀನೇ, ನಿನ್ನ ಸೃಷ್ಟಿಕರ್ತರು ಯಾರು, ಸೃಷ್ಟಿಯಾಗಿರ್ತಕ್ಕಂಥವ್ರು ಭಗವಂತ. ಬ್ರಹ್ಮದೇವರು ಸೃಷ್ಟಿ ಅಂತ ಹೇಳಿದ್ಬೋದು ಅಷ್ಟೇ, ಆದರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಯಾರ ಅಧಿಷ್ಠಾನಕ್ಕೆ, ಬ್ರಹ್ಮದೇವರು ಸೃಷ್ಟಿ ಮಾಡಿದವ ಬೇಕಲ್ವ, ಬ್ರಹ್ಮದೇವರು ಇದ್ದಕ್ಕಿದ್ದಾಗ ಬಂದ್ರ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ ಭಗವಂತ. ಅದಕ್ಕೋಸ್ಕರವಾಗಿ ಜಗತ್ತಿಗೆ ತಂದೆಯ ಸ್ಥಾನದಲ್ಲಿರುವವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ ಅಂತ ಹೇಳ್ತಾರೆ. ತಾಯಿ ಹೇಳ್ತಾ ಇದ್ದಾಳೆ, ಕೃಷ್ಣ ನೀನು ಜಗತ್ತಿಗೆ ತಂದೆ, ನೀನು ಜ್ಞಾನಾತ್ಮಕ. ಇನ್ನೊಂದೇನು ಅಂತ ಕೇಳಿದ್ರೆ ಪ್ರಕೃತಿಯ ವಿದೂರ, ನೀನು ಪ್ರಕೃತಿಗೆ ತುಂಬ ದೂರದಲ್ಲಿದ್ದೀಯ ಅಂತ ಹೇಳ್ತಾ ಇದ್ದಾಳೆ. ಇನ್ನೊಂದೇನು ಅಂತ ಕೇಳಿದ್ರೆ ಈ ಎಲ್ಲ ಸ್ತುತಿಗಳನ್ನು ಯಾರಿಗೆ ಹೇಳಬಹುದು, ಯಾರು ಇದರಿಗೆ ಯಥಾರ್ಥ ಇದನ್ನೆಲ್ಲ ಹೇಳಲಿಕ್ಕೆ ಹೇಳಿದ್ದನ್ನು ಯಥಾರ್ಥವಾಗಿ. ಈಗ ನಮಗೆ ನಾವು ನಮ್ಮ ಮಗು ಹುಟ್ಟಿದ್ದು ಹೊಂದಿಟ್ಟುಕೊಳ್ಳುವ, ನಮ್ಮ ಮಗು ಹುಟ್ಟಿದ ತಕ್ಷಣ ನೀನು ತುಂಬ ಏನು ಜ್ಞಾನಾತ್ಮಕನಾಗಿದ್ದಿ, ನೀನು ತುಂಬ ದೊಡ್ಡವನಾಗಿದ್ದಿ ಅಂತ ಹೇಳಿದರೆ ನಮಗೆ ಹುಚ್ಚು ಅಂತ ಹೇಳ್ತಾರೆ. ನಮ್ಮದೆಲ್ಲವೂ ಕೂಡ ನಮ್ಮಂತಹ ನಮ್ಮಿಂದ ಆ ರಕ್ತವನ್ನು ಹಂಚಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ತಾಯಿಯ ಅಂಶ, ತಂದೆಯ ಅಂಶ, ಎಲ್ಲ ಅಂಶಗಳನ್ನು ಅದು ಏನು ಪಾಲು ಮಾಡಿಕೊಂಡು ಹುಟ್ಟಿರತಕ್ಕಂಥ ನಮ್ಮ ಮಗು. ಭಗವಂತ ಹಾಗಲ್ಲ, ಭಗವಂತ ಹುಟ್ಟಿರತಕ್ಕಂಥದ್ದು ಯಾವುದನ್ನು ಕೂಡ ತಂದೆಯ ಅಂಶವಿಲ್ಲ, ತಾಯಿಯ ಅಂಶವಿಲ್ಲ, ಯಾವ ಅಂಶವನ್ನು ಇಲ್ಲದೆ ಭಗವಂತ ಹುಟ್ಟಿರತಕ್ಕಂಥವನು. ಇದನ್ನು ತಾಯಿ ಇದನ್ನು ದೇವಕಿ ಹೇಳ್ತಾಳೆ. ಇದನ್ನು ಯಥಾರ್ಥವಾಗಿ ಯಾರಿಗೆ ಈ ಎಲ್ಲ ಕ್ವಾಲಿಟೀಸ್ ಯಾರಿಗಿದೆ ಅಂತ ಕೇಳಿದರೆ ಇದೆಲ್ಲ ಭಗವಂತನಿಗೆ ಮಾತ್ರ ಇರುವಂತಹದ್ದು. ಎಲ್ಲ ಜ್ಞಾನಾತ್ಮಕನಾಗಿರ್ತಕ್ಕಂಥವನು ಭಗವಂತ, ಪ್ರಕೃತಿಗೆ ದೂರನಾಗಿರ್ತಕ್ಕಂಥವನು ಭಗವಂತ. ಪ್ರಕೃತಿಗೆ ದೂರ ಅಂತ ಹೇಳಿದ ತಕ್ಷಣ ಪ್ರಕೃತಿಯ ನಿಯಾಮಕತ್ವ ಯಾರಿಗುಂಟು, ಅದು ಕೂಡ ಭಗವಂತನಿಗೆ. ಪ್ರಕೃತಿಯಿಂದ ದೂರ ಇದ್ದಾನೆ ಅಂತ ಹೇಳಿದ್ರೆ ಅಂದರೆ ಭಗವಂತನಿಗೆ ಅವನು ದೂರ ಇದ್ದಾನೆ, ಅವನಿಗೂ ಪ್ರಕೃತಿಗೂ ಸಂಬಂಧ ಇಲ್ಲ. ಪ್ರಕೃತಿಯನ್ನು ನಿಯಮನೆ ಮಾಡತಕ್ಕಂಥ ಪ್ರಕೃತಿ ಯಾರ ಕಂಟ್ರೋಲ್ ಇದೆ ಅಂತ ಕೇಳಿದ್ರೆ ಅದು ಭಗವಂತನ ಕಂಟ್ರೋಲ್ ಉಂಟು. ಅದನ್ನು ಹೇಳ್ತಾರೆ ಈಡ್ಯ ಈಡ್ಯ ಅಂತ ಹೇಳಿದ್ರೆ ಈಡಸುತವು ಅಂತ. ಈ ಎಲ್ಲ ಸ್ತುತಿಗಳನ್ನು ಕೇಳಲಿಕ್ಕೆ ನೀನು ಅರ್ಹನಾಗಿದ್ದಿ ಅಂದರೆ ಅವಳು ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದ ಅಂತ ಹೇಳಿದ್ರೆ ಅವಳಿಗೆ ಒಳ್ಳೆಯ ಜ್ಞಾನ ಉಂಟು ಅಂತಾಯಿತು. ಭಗವಂತ ಸಾಕ್ಷಾತ್ ಭಗವಂತನೇ ಇವನು, ನನ್ನ ಮಗು ಅಲ್ಲ ಅಂತ ಹೇಳಿಕೊಂಡು ಅವಳಿಗೆ ಜ್ಞಾನ ಇತ್ತು ಎಂಬುದನ್ನು ರಾಜರು ನಮಗೆ ವಾದಿರಾಜರು ಇದನ್ನು ತೋರಿಸ್ತಾ ಇದ್ದಾರೆ. ಸರಿ, ಇನ್ನೊಂದು ಇದರ ಒಂದು ರಾಜರ ಒಂದು ಮಾತು ಒಂದು ಶಬ್ದ ಇದೆ ಏನು ಅಂತ ಕೇಳಿದ್ರೆ ಜ್ಞಾನಾತ್ಮಕ ಅಂತ ಒಂದು ಶಬ್ದರು ವಾದಿರಾಜರು ಹಾಕಿದ್ದಾರೆ. ಜ್ಞಾನಾತ್ಮಕ ಶಬ್ದವನ್ನು ಹಾಕಿದರೆ ಹೇಗೆ ಕೂಡುತ್ತದೆ? ಜ್ಞಾನವೇ ನಮಗೆ ಯಾವತ್ತೂ ಕೂಡ ನೀವು ಹೇಳುವಂತಹದ್ದು ಹೇಗಿರಬೇಕು ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಒಪ್ಪಿಕೊಳ್ಳುವುದನ್ನು ಒಪ್ಪಿಕೊಳ್ಳಿ. ಈಗ ಏನು ಅಂತ ಕೇಳಿದ್ರೆ ಇದುಂಟು ಆ ಉಂಟು ಅಂತ ಒಪ್ಪಿಕೊಳ್ಬೋದು. ಜ್ಞಾನ ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪದಾರ್ಥ, ಅದನ್ನು ನೀವು ಭಗವಂತನಿಗೆ ಜ್ಞಾನಾತ್ಮಕ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದ್ರೆ ಹೇಗೆ ಇದನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಪ್ಪಿಕೊಳ್ಳಬೇಕು. ನೀವು ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಒಪ್ಪಿಕೊಳ್ಳೋದಿಲ್ವ? ಒಪ್ಪಿಕೊಳ್ತೀರಲ್ವ? ಧರ್ಮವನ್ನು ಒಪ್ಪಿಕೊಳ್ತೀರಿ, ಪಾಪವನ್ನು ಒಪ್ಪಿಕೊಳ್ತೀರಿ? ಬೇಡ, ಲೌಕಿಕವಾಗಿ ನಾವು ಒಪ್ಪಿಕೊಳ್ಳುವ. ಕರೆಂಟ್ ನಮಗೆ ಕಾಣ್ತದ? ಕರೆಂಟನ್ನು ಒಪ್ಪಿಕೊಳ್ಳೋದಿಲ್ವ? ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಆ ಏನು ವೈರಿನ ಸ್ಕಿನ್ ತೆಗೆದು ಅವನಿಗೆ ಮುಟ್ಟಿಸ್ಬೇಕು. ಕರೆಂಟ್ ಉಂಟಾ ಇಲ್ವ ಅಂತ ಹೇಳ್ತಾನೆ. ಕಣ್ಣಿಗೆ ಕಾಣದಿರತಕ್ಕಂಥದ್ದು ಉಂಟು ಅಂತ ಅವನು ಹೇಳ್ತಾನೆ ಅಂತಂದರೆ ಜ್ಞಾನಾತ್ಮಕವಾಗಿರ್ತಕ್ಕಂತಹ ಭಗವಂತ ಇಲ್ಲ ಅಂತ ಹೇಗೆ ತಾನೇ ಹೇಳುವಂಥದ್ದು? ಅದನ್ನು ನಮಗೆ ಅನುಭವಕ್ಕೆ ಬರುವಂತೆ ರಾಜರು ಹೇಳ್ತಾರೆ. ಕೇವಲ ಒಂದು ಬಾಯಿ ಮಾತಿಗೆ ಹೇಳುವಂತಹದ್ದಲ್ಲ, ರಾಜರು ಅದನ್ನು ನಮಗೆ ಅನುಭವಕ್ಕೆ ಬರುವಂತಹ ಅದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ದೇವರಿಗೆ ಉತ್ಪತ್ತಿ ಇಲ್ಲ,
ಉತ್ಪತ್ತಿ ಯಾರಿಗಿರುವಂಥದ್ದು? ಜೀವರಾಶಿಗಳಿಗೆ ಉತ್ಪತ್ತಿ ಇರುವಂತಹದ್ದು. ಜೀವರಾಶಿಗಳಿಗೆ ನಮ್ಮಂತಹ ಬ್ರಹ್ಮಾದಿಗಳಿಗೆ ಉತ್ಪತ್ತಿ ಇದೆ. ಆದರೆ ಬ್ರಹ್ಮಾದಿಗಳಿಗೆ ಉತ್ಪತ್ತಿ ಇರುವಂತಹದ್ದು ನಮ್ಮಂತೆ ಉತ್ಪತ್ತಿ ಅಲ್ಲ. ಅವರೂ ಕೂಡ ಅದ್ಭುತವಾಗಿರತಕ್ಕಂತಹ ಉತ್ಪತ್ತಿಯನ್ನೇ ಇರುವಂತಹದ್ದು. ಆದರೆ ಹೇಳ್ತಾರೆ ಜಗತ್ತಿಗೆ ಭಗವಂತನಿಗೆ ಉತ್ಪತ್ತಿ ಇಲ್ಲ ಅಂತ. ಒಂದು ಇನ್ನೊಂದೇನು ಅಂತ ಕೇಳಿದ್ರೆ, ಭಗವಂತನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಭಗವಂತ ಯಾರ ನಿಮಿತ್ತದಲ್ಲಿ ಹುಟ್ಟಿದವನಲ್ಲ, ಅವನು ಅಜ ಜಾಯತೆ ತ್ಯಜ. ಅಥವಾ ಅವನಿಗೆ ಯಾರೋ ತಂದೆಯೂ ಬೇಕಾಗಿಲ್ಲ, ತಾಯಿಯೂ ಬೇಕಾಗಿಲ್ಲ. ನರಸಿಂಹ ರೂಪವನ್ನು ಇಟ್ಟುಕೊಂಡ್ರೆ ಬೇಡ. ಮತ್ಸ್ಯ ಕೂರ್ಮ ವರಾಹ ಈ ಎಲ್ಲ ಅವತಾರಗಳಿಗೆ ತಂದೆ ಯಾರು, ತಾಯಿ ಯಾರು? ನೀವು ಮತ್ಸ್ಯಾದಿ ರೂಪಗಳನ್ನು ಇಟ್ಟುಕೊಂಡಾಗ ಅದಕ್ಕೆ ತಂದೆ ತಾಯಿಯನ್ನು ಎಲ್ಲಿ ಹಿಡ್ಕೊಂಡು ಹೋಗ್ತೀರಿ? ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ರೂಪಗಳಿಂದ ರಾಮಕೃಷ್ಣಾದಿ ಅವತಾರಗಳನ್ನು ಬೇಕಾದರೂ ನಾವು ಹೇಳಬಹುದು. ದಶರಥ ಅಥವಾ ರಾಮನ ತಂದೆ ದಶರಥ, ಅಥವಾ ಕೃಷ್ಣನ ತಂದೆ ತಾಯಿ ವಸುದೇವ ದೇವಕಿಯರು ಅಂತ ಹೇಳಿಕೊಂಡು ನೀವು ಹೇಳಿ. ಆದರೆ ಈ ಎಲ್ಲ ರೂಪಗಳಿಗೆ, ನರಸಿಂಹ ಅವತಾರಕ್ಕೆ, ಮತ್ಸ್ಯಾದಿ ರೂಪಗಳಿಗೆ ಎಲ್ಲಿಂದ ತಂದೆ ತಾಯಿ, ಎಲ್ಲಿಂದ ಯಾರು? ಆದರೆ ಅದನ್ನು ತೋರಿಸಿಕೊಡುವಂತಹದ್ದು ಭಗವಂತ. ಆ ಎಲ್ಲಗಳಿಗಿಂತ ಮೀರಿ ನಿಂತಿರತಕ್ಕಂಥವನು. ಇನ್ನೊಂದು ಏನು ಅಂತ ಕೇಳಿದ್ರೆ, ಈ ಜ್ಞಾನ ಮುಖ್ಯವಾಗಿ ಕಂಸನಿಗೆ ಬರಲಿ. ಕಂಸನಿಗೆ ಬರ್ತದೋ ಇಲ್ವೋ ಗೊತ್ತಿಲ್ಲ, ಜಗತ್ತಿಗೆ ಒಂದು ಪಾಠ ಆಗಬೇಕು. ಜಗತ್ತಿಗೆ ಭಗವಂತ ಯಾರ ನಿಮಿತ್ತದಿಂದಲೂ ಕೂಡ ಹುಟ್ಟಿರತಕ್ಕಂಥವನು ಅಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡಬೇಕಿತ್ತು. ಅದನ್ನು ನಮಗೆ ಹೇಳ್ತಾನೆ. ಇನ್ನು ಒಂದು ವೇಳೆ ಜಗತ್ತಿ ವಸುದೇವ ದೇವಕಿಯರು ತಂದೆ ಅಂತ ಇವನಿಗೆ ಹೇಳಿದರೆ ನನ್ನನ್ನು ಕೂಡ ಕೊಲ್ಲಿಕ್ಕೆ ಬರ್ತಾನೆ. ಇವರಿಂದ ಹುಟ್ಟಿರತಕ್ಕ ಅವನು ಹಿಂದೆ 6 ಮಕ್ಕಳನ್ನು 7 ಮಕ್ಕಳನ್ನು ಕೊಂದಾಗಿದೆ. ಎಲ್ಲ ಮಕ್ಕಳನ್ನು ಕೂಡ ಕೊಂಡು ಹೋಗಿ ಅವಳು ಅವನಿಗೆ ಕೊಟ್ಟಿದ್ದಾಳೆ. ಎಲ್ಲ ಮಕ್ಕಳನ್ನು ನೆಲಕ್ಕೆ ಹೊಡೆದು ಕೊಂದಿದ್ದಾನೆ. ಕೊನೆಯ ಪಕ್ಷ ಈ ಮಗುವನ್ನು ನೋಡಿ ಆದರೂ ಅವನಿಗೆ ಬರ್ತದೋ ಅಂತ ಗೊತ್ತೇ ಇಲ್ಲ, ಬರುವುದಿಲ್ಲ. ಅವನು ಅವನ ಜೀವಯೋಗ್ಯತೆ ಅಂತದ್ದು ಅದು ಮತ್ತೆ ಮುಂದಿನ ವಿಷಯ. ಅದಕ್ಕೋಸ್ಕರವಾಗಿ ಆ ವಸುದೇವ ದೇವಕಿಯರನ್ನು, ಇನ್ನೊಂದು ಏನು ಅಂತ ಕೇಳಿದ್ರೆ ವಸುದೇವ ದೇವಕಿಯರನ್ನು ಕೊಂದು ಬಿಡ್ತಾನೆ ಅವನು. ಅದಕ್ಕೋಸ್ಕರವಾಗಿ ಭಗವಂತ ಈ ರೀತಿಯಾಗಿ ತೋರಿಸ್ತಾನೆ. ಇನ್ನೊಂದು ಶಬ್ದ ಇದೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಪ್ರಕೃತಿ ಏರ್ವಿದೂರ ಅಂತ ರಾಜರು ಶಬ್ದ ಹಾಕಿದ್ದಾರೆ. ಏನು ಪ್ರಕೃತಿ ಏರ್ವಿದೂರ ಅಂತ ಶಬ್ದ ಅಂತ ಹೇಳಿದ್ರೆ, ಇನ್ನೊಂದು ಭಗವಂತ ಯಾರ ಹಿಡಿತದಲ್ಲೂ ಇಲ್ಲ. ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರು, ನಾವು ಯಾರು, ಯಾರೂ ಬೇಡ. ಕಂಸಾದಿಗಳು ಭಗವಂತನನ್ನು, ಕೃಷ್ಣನನ್ನು ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಕಂಸನಿಗೂ ಇಲ್ಲ. ಎಲ್ಲ ಭಗವಂತ ತೋರಿಸಿಕೊಡುವುದಕ್ಕೋಸ್ಕರವಾಗಿ ಕಂಸ ಎಲ್ಲ ಪ್ರಕೃತಿಯ ಗುಣಗಳಿಂದ ಅವನು ಆವರಿಸಲ್ಪಟ್ಟಿದ್ದಾನೆ. ಸತ್ವಗುಣವೂ ಇದೆ, ರಜೋಗುಣವೂ ಇದೆ, ತಮೋಗುಣವೂ ಇದೆ. ಕೆಲವು ಸಂದರ್ಭದಲ್ಲಿ ತನ್ನ ಒಳಗಿರ್ತಕ್ಕಂಥ ಸತ್ವಗುಣವನ್ನು ಹಾಕಿದ್ದಾನೆ. ಸತ್ವಗುಣ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂತಹ ಆ ಜಯ ಅವನ ಆ ರೀತಿಯಾಗಿ ಮಾತಾಡುತ್ತಾನೆ. ಇನ್ನು ಆ ಮುಂದೆ ಕಂಸನನ್ನು ಕೊಲ್ಲುವಾಗ ಆ ಎರಡು ಅಂಶವನ್ನು ಭಗವಂತ, ಆ ಒಳ್ಳೆಯ ಜೀವರಾಶಿಯನ್ನು ತನ್ನಲ್ಲಿಗೆ, ಕೆಟ್ಟದ್ದಾಗಿರತಕ್ಕಂತಹ ಜೀವರಾಶಿಯನ್ನು ಅಂದಂತ ಮನಸ್ಸಿಗೆ ಹಾಕ್ತಾನೆ. ಈ ಎಲ್ಲ ತೋರಿಸಿಕೊಡುವುದಕ್ಕೋಸ್ಕರವಾಗಿ ಈ 3 ಶಬ್ದಗಳನ್ನು, ಜ್ಞಾನಾತ್ಮಕ, ಪ್ರಕೃತಿರ್ವಿದೂರ, ಜಗತಃ ಪಿತ, ಈ 3 ಶಬ್ದಗಳನ್ನು ತೋರಿಸಿ ಭಗವಂತ ಇಡೀ ಜಗತ್ತಿಗೆ ಕಾರಣೀಕರ್ತನು ಎಂಬುದನ್ನು ರಾಜರಿಗೆ ತೋರಿಸಿಕೊಡ್ತಾರೆ. ಇನ್ನೊಂದು ಈ ರೀತಿಯಾಗಿ ತನ್ನ ಒಂದು ಅಂಶವನ್ನು ರಾಜರು ಇಡ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ ರಾಜರು, ಏಷ ಪುತ್ಸಂಜಿತ ನಾಮ ನರಕ ಸ್ಥಾನ್ ಜನಾಸುನಾಮ ಸ್ಮರಣೇನ ಪಾತಿ ಸದೃಷ್ಟಿಗಸ್ಸನ್ ವಸುದೇವ ಪತ್ನ್ಯಾ ಕಥಂ ನ ಪುತ್ರ ಶತಪತ್ರ ನೇತ್ರ. ಭಗವಂತ ಹೇಳ್ತಾನೆ, ಸರಿ ಭಗವಂತ ಈಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಯಾರ ಮಗನು ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗ ಇಷ್ಟು ಒತ್ತು ಕೊಟ್ಟದ್ದೇನು ಅಂತ ಕೇಳಿದ್ರೆ, ಯಾರ ಮಗನು ಅಲ್ಲ, ಯಾರ ಮಗನು ಅಲ್ಲ. ಉಂಟಲ್ವ ದಶರಥನ ಮಗ, ದೇವಕಿಯ ಮಗ, ಯಶೋಧೆಯ ಮಗ ಅಂತ ಹೇಳಿಕೊಂಡು ಎಲ್ಲ ನಮ್ಮಲ್ಲಿ ಬಂದು ಬಿಟ್ಟಿದ್ದರು ರೂಢಿಯಲ್ಲಿ ಅಂತ ಕೇಳಿದ್ರೆ, ರಾಜರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ಕಥಂ ಏಷ ಪುತ್ಸಂಜಿತ ನಾರಕಸ್ಥಾನ್ ಜನಾನ್ ಸ್ವನಾಮ ಸ್ಮರಣೇನ ಪಾತಿ. ಜನರು ನನ್ನನ್ನು ಸ್ವನಾಮ ಅಂದರೆ ದೇವಕಿಯ ಮಗ ಅಂತ ಹೇಳ್ತಾರೆ, ಯಶೋಧೆಯ ಮಗ ಅಂತ ಹೇಳ್ತಾರೆ, ಅಥವಾ ರಾಮನನ್ನು ದಶರಥನ ಪುತ್ರ ಅಂತ ಹೇಳ್ತಾರೆ. ಇದು ಹೇಗೆ ಬಂತು ಅಂತ ಕೇಳಿದರೆ, ಅದನ್ನು ರಾಜ ಅದಕ್ಕೆ ಅರ್ಥವನ್ನು ಕೂಡಿಸ್ತಾರೆ. ಹೇಗೆ ಇದಕ್ಕೆ ಅರ್ಥವನ್ನು ಮಾಡಬೇಕು ಅಂತ ಹೇಳಿದರೆ, ಪುಂನಾಮ ನರಕಾತ್ರಾಯತೇತಿ ಪುತ್ರ ಅಂತ. ಪುತ್ರ ಶಬ್ದಕ್ಕೆ ಅದನ್ನು, ಆ ಶಬ್ದವನ್ನು ಬಿಡಿಸಬೇಕು. ಪುತ್ರ ಶಬ್ದಕ್ಕೆ ಹೇಗೆ ಅರ್ಥ ಅಂತ ಕೇಳಿದ್ರೆ, ಪುಂನಾಮ ನರಕಾತ್, ನರಕದಲ್ಲಿ ಬೇರೆ ಬೇರೆ ನರಕಗಳನ್ನು ಹೇಳ್ತಾರೆ. ಪುತು ಅಂತ ಒಂದು ನರಕ ಇದೆ. ಪುತು ಎಂಬಂತಹ ನರಕದಿಂದ ಯಾರು ಬಿಡುಗಡೆ ಮಾಡ್ತಾನೋ ಅವನನ್ನು ಪುತ್ರ ಅಂತ ಕರೆಯುವಂತಹದ್ದು.
ಅಂದ್ರೆ ಅವರು ಮಾಡತಕ್ಕಂತಹ ಕ್ರಿಯೆಗಳಿಗೆ ಸರಿಯಾಗಿ ಆ ತಂದೆಗೆ ಬೇಕಾಗಿರತಕ್ಕಂತಹ ಗತಿಗಳು ಆಗುವಂತಹದ್ದು ಅಂತ ಹೇಳುವಂತಹದ್ದು. ಇದರಲ್ಲಿ ಇದು ಶಾಸ್ತ್ರದ ವಿಚಾರ. ಪುಂನಾವನರಕ ತ್ರಾಯದೇತಿ ಪುತ್ರ ಅಂತ ಇಲ್ಲಿ ರಾಜರು ತಂದೆ ಬಿಡಿಸ್ತಾರೆ. ಪುತ್ರ ಶಬ್ದಕ್ಕೆ ರಕ್ಷಣೆ ಮಾಡುವವನು ಅಂತ ಅರ್ಥವನ್ನು ಹೇಳ್ತಾರೆ. ತ್ರೈಂಗಪಾಲನೆ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾನೋ ಅವನು ಪುತ್ರ ಅಂತರಿಸಿಕೊಳ್ತಾನೆ. ಏನಾಯ್ತು, ಈಗ ನಾವು ದೇವರನ್ನ ಸ್ಮರಣೆ ಮಾಡುವಾಗ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ದೇವರನ್ನ ರಕ್ಷಣೆ ದೇವರು ದೇವರನ್ನ ಸ್ಮರಣೆ ಮಾಡಿದಾಗ ರಕ್ಷಣೆ ಮಾಡ್ತಾನೆ ಎಂಬುದು ನಿಶ್ಚಿತ. ಇದು ನಮಗೆ ಬೇಕಾದಷ್ಟು ದೃಷ್ಟಾಂತಗಳು ಇದಕ್ಕೆ ಬೇಕಾದಷ್ಟು ಸಿಗ್ತವೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಇಲ್ಲಿ ಈಗ ಏನು ಅಂತ ಕೇಳಿದ್ರೆ, ದೇವಕೀ ಪುತ್ರ ಅಂತ ಹೇಳಿದಾಗ ಏನರ್ಥ ಅಂತ ಕೇಳಿದ್ರೆ, ದೇವಕಿಯನ್ನ ರಕ್ಷಣೆ ಮಾಡ್ತಾನೆ ಆದ್ರಿಂದಾಗಿ ದೇವಕಿಯ ಪುತ್ರ ಅಂತ ಕರೆಯುವಂಥದ್ದು. ಹೊರತು ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಈ ರೂಢಿಯಲ್ಲಿರ್ತಕ್ಕಂತಹ ಶಬ್ದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಕೇಳಿದ್ರೆ, ದೇವಕಿಯನ್ನ ತನ್ಮೂಲಕವಾಗಿ ರಕ್ಷಣೆ ಮಾಡತಕ್ಕಂಥವನು ಭಗವಂತನಾಗಿದ್ದಾನೆ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ದೇವಕಿಯ ಪುತ್ರ, ಯಶೋದೆಯ ಪುತ್ರ ಅಥವಾ ದಶರಥನ ಪುತ್ರ ಅಂತ ಹೇಳಿಕೊಂಡು ಏನು ಹೇಳಿದ್ರು ಕೂಡ ಅವರೆಲ್ಲರನ್ನೂ ಕೂಡ ಯಾರ್ಯಾರು ಈ ರೀತಿಯಾಗಿ ನಮ್ಮನ್ನು ಸ್ಮರಣೆ ಮಾಡ್ತಾರೋ ಅಂದರೆ ಭಗವಂತನನ್ನು ಸ್ಮರಣೆ ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ ಎಂಬುದನ್ನು ತೋರಿಸಿಕೊಡ್ತಾನೆ. ಇನ್ನೊಂದು ಇದನ್ನ ಹೇಳ್ತಾರೆ, ವಸುದೇವ ಪತ್ನಿಯ ದೃಷ್ಟಿಗ ಅಂತ ಒಂದು ಶಬ್ದವನ್ನ, ಈ ಶಬ್ದವನ್ನ ರಾಜರು ಬಿಡಿಸ್ತಾರೆ. ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ವಸುದೇವನ ಪತ್ನಿಗೆ ಅಂದ್ರೆ ದೇವಕಿಗೆ ಕಾಣಿಸಿಕೊಂಡವನು ಭಗವಂತ ಅಂತ ಹೇಳ್ತಾರೆ. ಕೇವಲ ವಸುದೇವ ಪತ್ನಿಗೆ ಮಾತ್ರ ಅವನು ಕಂಡಂತ, ದೇವಕಿಗೆ ಮಾತ್ರ ಕಂಡಂತ, ಜಗತ್ತಿಗೂ ಕಂಡಿದ್ದಾನೆ, ವಸುದೇವನಿಗೂ ಕಂಡಿದ್ದಾನಲ್ವಾ. ವಸುದೇವನಿಗೂ ಕಂಡಿರತಕ್ಕಂತಹ ಭಗವಂತ ಅದನ್ನ ತೋರಿಸಿಕೊಡ್ತಾರೆ. ವಸುದೇವ ಪತ್ನಿಗ ವಸುದೇವನ ಹೆಂಡತಿಗೆ ಆಗಿರತಕ್ಕಂಥ ದೇವಕಿಗೆ ಮಾತ್ರ ಕಾಣಿಸಿಕೊಂಡದ್ದಲ್ಲ, ಜಗತ್ತಿಗೂ ಭಗವಂತ ಕಂಡಿದ್ದಾನೆ. ಮತ್ತೊಂದು ಏನು ಅಂತ ಕೇಳಿದ್ರೆ, ಪುತ್ರ ಶಬ್ದಕ್ಕೆ ಅರ್ಥವನ್ನು ಬಿಡಿಸುವಾಗ ಹೇಳ್ತಾರೆ, ಈಗ ಅವಳು ಮಾತ್ರ ಧರಿಸಿಕೊಂಡವಳು, ದೇವ ಕೃಷ್ಣನಿಗೆ ಮಾತ್ರ ಧರಿಸಿಕೊಂಡವಳು. ಇದನ್ನು ಹೇಗೆ ಅಂತ ಕೇಳಿದ್ರೆ, ಮಾತಾ ಶಬ್ದಕ್ಕೆ ದೇವರನ್ನು ತಿಳಿದುಕೊಂಡವಳು ಅಂತ ಇನ್ನೊಂದು ಸಂಸ್ಕೃತದಲ್ಲಿ ಮಾತ್ ಮಾಂಗ್ ಮಾನೆ ಅಂತ ಒಂದು ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂಥದ್ದು. ಮಾಂಗ್ ಮಾನೆ ಅಂತ ಹೇಳಿದ್ರೆ ತಿಳಿದುಕೊಂಡದ್ದು ಅಂದ್ರೆ ಏನಾಯ್ತು, ಈಗ ಯಾರೆಲ್ಲ ಇವನನ್ನು ತಿಳ್ಕೊಳ್ತಾರೋ ಭಗವಂತನನ್ನ ತಿಳ್ಕೊಳ್ಳುದು ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದ್ದೆವು, ತಿಳ್ಕೊಳ್ಳುವುದರಲ್ಲಿ ಹೇಗೇಗೋ ತಿಳ್ಕೊಂಡದಿದೆ. ಹೇಗೇಗೋ ತಿಳ್ಕೊಂಡಿದ್ರೆ ಆವಾಗ ಭಗವಂತ ತಿಳ್ಕೊಂಡಾಗ ಆಗುದಿಲ್ಲ. ಯಥಾರ್ಥವಾಗಿ ಭಗವಂತನನ್ನ ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಬೇಕು. ಈಗ ವೇದಕ್ಕೆ ಬೇರೆ ಬೇರೆ ಟಿಪ್ಪಣಿಗಳಿದೆ, ಭಾಷ್ಯಗಳಿದೆ, ಅಥವಾ ಬ್ರಹ್ಮಸೂತ್ರಗಳಿಗೂ ಬೇರೆ ಬೇರೆ ಭಾಷ್ಯಗಳಿದೆ. ಆ ಬ್ರಹ್ಮಸೂತ್ರ ಯಾಕೆ ಹೊರಟದ್ದು, ವೇದಕ್ಕೆ ಅರ್ಥವನ್ನ ಮಾಡ್ಲಿಕ್ಕೆ ಹೊರಟಿರತಕ್ಕಂಥದ್ದು. ಯಾವುದು ಯಥಾರ್ಥವಾಗಿರತಕ್ಕಂಥದ್ದು, ವೇದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು, ಉಪನಿಷತ್ತುಗಳಿಗೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಹೊರಟಂತದ್ದು. ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು. ನಾನು ದೇವರು ಒಂದೇ ತಿಳ್ಕೊಂಡು ನಾನು ನನಗೂ ಜಗತ್ತಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ, ಎಲ್ಲ ನಾನೇ ಅಂತ ಹೇಳಿದ್ರೆ ಅದನ್ನು ಯಥಾರ್ಥವಾಗಿ ಅಂತ ಹೇಳಿ ಬರೋದಿಲ್ಲ. ಯಥಾರ್ಥವಾಗಿ ತಿಳ್ಕೊಳ್ಬೇಕು, ಜಗತ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಬೇಕು. ಭಗವಂತನು ನಮ್ಮ ಹಾಗೆ, ಅವನಿಗೂ ನಮ್ಮಂತೆ ಅಜ್ಞಾನ ಇದೆ, ಅವನಿಗೂ ನಮ್ಮಂತೆ ಹುಟ್ಟಿದೆ ಸಾವಿದೆ ತಿಳ್ಕೊಂಡ್ರೆ ಎಲ್ಲಿ ಯಥಾರ್ಥವಾಗಿ ತಿಳ್ಕೊಳ್ಬೇಕೆ. ಮಾಂಗ ಮಾನೆ ಯಥಾರ್ಥವಾಗಿ ತಿಳ್ಕೊಂಡಿದ್ದರೆ ಮಾತ್ರ ಅದನ್ನ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ರಾಜರು ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ವಸುದೇವ ಪತ್ನಿಯ ದೃಷ್ಟಿಗ, ದೃಷ್ಟಿ ಶಬ್ದಕ್ಕೆ ಅಂತರ್ದೃಷ್ಟಿ, ಯಥಾರ್ಥವಾಗಿ ಯಾರು ಕಾಣ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತ ಕಾಣ್ತಾನೆ ಎಂಬುದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ದೇವಕಿಗೆ ಕಂಡವನು ಅಂತ ಹೇಳಿದ್ರೆ, ದೇವಕಿಯನ್ನು ಇಟ್ಟುಕೊಂಡು ಇಡೀ ಜಗತ್ತಿಗೆ ಕಂಡವನು ಭಗವಂತ. ಆದರೆ ಹೇಗೆ ಕಾಣಬೇಕು, ಯಥಾರ್ಥವಾಗಿ ಯಾರೆಲ್ಲ ಭಗವಂತನ ತಿಳ್ಕೊಳ್ತಾರೋ ಅವರೆಲ್ಲರಿಗೂ ಕೂಡ ಭಗವಂತ ಕಾಣ್ತಾನೆ ಎಂಬುದನ್ನ ರಾಜರು ನಮಗೆ ಅವರ ಒಂದು ವ್ಯಾಖ್ಯಾನದ ಶೈಲಿಯಲ್ಲಿ ನಮಗೆ ತೋರಿಸ್ತಾರೆ. ಈ ರೀತಿಯಾಗಿ ನಾನು ಭಗವಂತ ಅವತಾರವಾಗಿರತಕ್ಕಂಥದ್ದನ್ನು ಕಂಡೆ ಅಂತ. ನಮಗೆ ಭಗವಂತನ ಕಥೆಗಳು ಬೇಕಾದಷ್ಟು ಕಾಣ್ತವೆ. ನಮಗೆ ಭಾಗವತವೂ ಇದೆ, ಅಥವಾ ಮಹಾಭಾರತ, ಅಥವಾ ಇನ್ನಿತರ ಶಾಸ್ತ್ರಗಳು, ಪುರಾಣಗಳು ನಮಗೆ ಭಗವಂತನನ್ನು ಕಾಣ್ತವೆ. ಆದರೆ ಆ ಪುರಾಣಗಳಿಗೆ ಆಗಲಿ ಅಥವಾ ಇನ್ನಿತರ ಯಾವುದಕ್ಕೂ ಕೂಡ ಅದರಲ್ಲಿ ಸಮಾಧಿ ಭಾಷೆ, ಮುಖ್ಯ ಭಾಷೆ, ಈ ರೀತಿಯಾಗಿ ಆ ಭಾಷೆಗಳನ್ನು ಹೇಳ್ತಾರೆ. ಈ ಸಮಾಧಿ ಭಾಷೆ, ಸಮಾಧಿ ಮುಖ್ಯ ಭಾಷೆ, ಆಯಾಯ ಪುರಾಣಗಳು ಒಂದೊಂದು ಭಾಷೆಯಲ್ಲಿರ್ತವೆ.
ನಮಗೆ ಏನೋ ಒಂದು ಅವತಾರ, ನಮಗೆ ಏನೋ ಒಂದು ಅರ್ಥವಾದರೆ ಅದರಲ್ಲಿರತಕ್ಕಂಥ ಅರ್ಥವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ನಾವು ಸ್ತ್ರತಾ ಶತಶ ವಿತ್ತದಶಾರ್ಥಂ ಭಾರತಂ ಶತಾರ್ಥಮಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಅಂತ ಹೇಳಿದಾಗ ಭಾರತಂದನ ಶತಾರ್ಥಮಿ ಸ್ಯಾತ್, ಮಹಾಭಾರತಕ್ಕೆ 100 ಅರ್ಥ ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತಕ್ಕೆ ನಾವು ಹೇಗೆ 100 ಅರ್ಥವನ್ನು ಕಂಡುಕೊಂಡಿರತಕ್ಕಂಥ ಜ್ಞಾನಿಗಳಿದ್ದಾರೆ, ನಾವು ಹೇಗೆ ಅದನ್ನು 100 ಅರ್ಥವನ್ನು ತಿಳಿದುಕೊಳ್ಳುವಂಥದ್ದು? ನಮಗೆ ಆ 100 ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಅಸಮರ್ಥರು. ತಿಳಿದುಕೊಳ್ಳಿರ್ತಕ್ಕಂಥ ಜ್ಞಾನಿಗಳಿದ್ದಾರೆ, ದೇವತೆಗಳಿದ್ದಾರೆ, ಅವರ ಅರ್ಥವನ್ನು ತಿಳ್ಕೊಳ್ಳಬಹುದು. ಇನ್ನು ವೇದಗಳಿಗೆ ಆಗುವಾಗ 3 ಅರ್ಥವನ್ನು ಹೇಳ್ತಾರೆ, ನಮಗೆ 1 ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ನು 3 ಅರ್ಥವನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳೋದು? ಇನ್ನು ವೈಷ್ಣವಂ ಪದ ಸಹಸ್ರತಯಮ್ಮಿ, ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಶಬ್ದಗಳಿಗೆ 1000 ಅರ್ಥ ಉಂಟು ಅಂತ ಹೇಳ್ತಾರೆ. 1000 ಅರ್ಥವನ್ನು ನಾವು 1 ಅರ್ಥವನ್ನು ತಿಳ್ಕೊಳ್ಳೋದು ದೊಡ್ಡದು, ಇನ್ನು 1000 ಅರ್ಥವನ್ನು ತಿಳ್ಕೊಳ್ಳೋದು ಬಗೆ ಹೇಗೆ? ಹೀಗಿರುವಾಗ ಭಗವಂತನನ್ನು ತಿಳಿದುಕೊಳ್ಳುವಂತಹದ್ದು ಯಥಾರ್ಥವಾಗಿ ತಡ್ಕೊಳ್ಬೇಕು ಎಂಬುದನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ ರಾಜರು ಒಂದು ಶಬ್ದವನ್ನು ಹಾಕಿದ್ದಾರೆ. ಸ ದೃಷ್ಟಿಗ ಸನ್ ವಸುದೇವ ಪತ್ನ್ಯಾಹ ರತನ್ನ ಶತಪತ್ರ ನೇತ್ರ. ಇನ್ನು ಆ ಶತಪತ್ರ ನೇತ್ರ ಅಂದರೆ ಕಮಲಪತ್ರನಾಗಿರತಕ್ಕಂತಹ, ಕಮಲದಂತೆ ಕಂಡಿರತಕ್ಕಂತಹ ಭಗವಂತ ದೇವಕಿಗೆ ಕಂಡದ್ದು ಮಾತ್ರ ಅಲ್ಲ, ವಸುದೇವನಿಗೂ ಕಂಡಿದ್ದಾನೆ. ವಸುದೇವನ ನಿಮಿತ್ತವಾಗಿಟ್ಟುಕೊಂಡು ಇಡೀ ಜಗತ್ತನ್ನು, ಅಸುರರು ಕಂಡಿದ್ದಾರೆ ಭಗವಂತನನ್ನ, ದುರ್ಯೋಧನನೂ ಕಂಡಿದ್ದಾನೆ, ಎಲ್ಲರೂ ಕೂಡ ಕಂಡಿದ್ದಾರೆ, ಅರ್ಜುನನೂ ಕಂಡಿದ್ದಾನೆ, ಭೀಮಸೇನನೂ ಕಂಡಿದ್ದಾನೆ. ಇಬ್ಬರೂ ಸಮಕಾಲೀನರು, ಒಂದೇ ಕಾಲದಲ್ಲಿರತಕ್ಕಂಥವರು. ಆದರೆ ದುರ್ಯೋಧನ ಕಂಡಂತಹ ಬಗೆ ಬೇರೆ, ಅರ್ಜುನ ಕಂಡಂತಹ ರೀತಿ ಬೇರೆ, ಜೀವೋತ್ತಮನಾಗಿರತಕ್ಕಂತಹ ಭೀಮಸೇನ ಕಂಡಂತಹ ರೀತಿ ಬೇರೆ, ಎಲ್ಲರೂ ಕೂಡ ಕಂಡಂತಹ ರೀತಿ ಒಂದೇ ಅಲ್ಲ. ಭೀಮಸೇನ ಅವರು ಸಾಕ್ಷಾತ್ ಜೀವೋತ್ತಮನಾಗಿರ್ತಕ್ಕಂತಹ ವಾಯುದೇವರು, ಅವರು ಭಗವಂತನನ್ನ ಕಂಡಂತಹ ರೀತಿಯೇ ಬೇರೆ. ಅರ್ಜುನ ಅವರು ದೇವೋತ್ತಮ, ದೇವತೆಗಳಲ್ಲಿ ಉತ್ತಮನಾಗಿರ್ತಕ್ಕಂಥವನು, ಅವನು ತನ್ನ ಸಮಾನ, ತಮಗೆ ಎಷ್ಟು ಯೋಗ್ಯತೆ ಇದೆ ಆ ರೀತಿಯಾಗಿ ಕಂಡಿದ್ದಾನೆ. ಆದರೆ ದುರ್ಯೋಧನ ದುಶ್ಯಾಸನಾದಿಗಳು ಅವರು ಯಾವತ್ತೂ ಕೂಡ ಭಗವಂತನನ್ನ ತಮ್ಮ ತಮಗಿಂತ ಕೆಳಗೇನೆ ಕಂಡಿರತಕ್ಕಂಥ ಹೊರತು ಭಗವಂತನನ್ನ ದೇವರಂತೆ ಎಂಬಂತಹ ಯಾವ ದೃಷ್ಟಿ ಯಾವ ಕಾಲದಲ್ಲೂ ಕೂಡ ಕಂಡಿರತಕ್ಕಂತಹದ್ದಲ್ಲ ಎಂಬುದನ್ನ ನಮಗೆ ತೋರಿಸ್ತಾರೆ. ತದನಂತರದಲ್ಲಿ ಹೇಳ್ತಾರೆ ರಾಜರು, ಯದೀ ರೂಪಂ ಪ್ರಕಟೀಕರೋತಿ ಪಿತಾ ತಸ್ಯೇತಿ ವೇದವಾದ ತಥಾವಿಧಾನಕ ದುಂದು ಭೇತತ್ ಪಿತೃತ್ತಮಪ್ಯಸ್ತು ತತೇನ ಹಾನಿ. ಸರಿ, ಸಪಿತು ಪಿತಾಸತ್ ಅಂತ ವೇದ ಮಂತ್ರ. ಸಪಿತು ಪಿತಾಸತ್, ಯಾವುದು ನಮಗೆ ದೇವರನ್ನು ತೋರಿಸ್ತದೋ ಅದು ದೇವರು ಅಂತ ಹೇಳ್ತಾರೆ. ನಮಗೆ ಭಗವಂತನನ್ನು ತೋರಿಸಿಕೊಡತಕ್ಕಂತಹದ್ದು ವೇದಗಳು, ಅದು ಕೂಡ ತಂದೆಯ ಸಮಾನವಾಯಿತು. ರಾಜರು ಅದನ್ನು ಬಿಡಿಸ್ತಾರೆ, ಯದೀಯ ರೂಪಂ ಪ್ರಕಟೀಕರೋತಿ. ನಮಗೆ ಯಾವುದು ದೇವರ ಸ್ವರೂಪ, ನಮಗೆ ದೇವರನ್ನು ತೋರಿಸಿಕೊಡತಕ್ಕಂತಹದ್ದು ಯಾವುದು? ವೇದಗಳು. ವೇದವನ್ನು ನೋಡಿದಾಗ ಅದಕ್ಕೆ ಅರ್ಥವನ್ನು ತಿಳಿದುಕೊಂಡಾಗ ನಮಗೆ ಭಗವಂತನ ಜ್ಞಾನ ಬರ್ತದೆ. ಅಂದರೆ ಏನಾಯಿತು, ಭಗವಂತನನ್ನು ತಿಳಿದುಕೊಳ್ಳತಕ್ಕಂತಹ ಮಾಧ್ಯಮ ಯಾವುದು? ವೇದಗಳು ಅಂತಾಯಿತು. ಆ ವೇದಗಳು ಅದು ತಂದೆಯ ನಮಗೆ ದೃಷ್ಟಿದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ವೇದಗಳನ್ನು ನಮಗೆ ಭಗವಂತನ ತಿಳಿಸಿಕೊಡುವಂಥದ್ದು ವೇದಗಳು. ವೇದಗಳು ಭಗವಂತನಿಗೆ ತಂದೆಯ ಸ್ಥಾನ ಆಯ್ತಲ್ವಾ ಅಂತ ಒಂದು ಪ್ರಶ್ನೆ. ಅಂದರೆ ಏನಾಯ್ತು, ಈಗ ವೇದ ಭಗವಂತನಿಗೆ ಒಂದು ಸ್ಟೆಪ್ ಮೇಲೆ ಹೋಯ್ತು. ಈಗ ಸ ಪಿತು ಪಿತಾಸ್ತ ಅಂತ ವೇದ ಮಂತ್ರ ಹೇಳ್ತಾ ಉಂಟು. ಯಾವುದು ನಮಗೆ ಭಗವಂತನನ್ನು ಹೇಳಿಕೊಡೋದು ಅದು ತಂದೆ ಅಂತ. ಅಂದರೆ ಈಗ ಭಗವಂತನ ಹೇಳಿಕೊಟ್ಟದ್ದು ವೇದಗಳು, ವೇದಗಳು ಮೇಲೆ ಹೋಯ್ತಲ್ವಾ, ಭಗವಂತ ಕೆಳಕ್ಕೆ ಬಂದಲ್ವಾ ಅಂತ ಹೇಳಿದ್ರೆ ಹೇಳ್ತಾರೆ, ಅದಕ್ಕೆ ಅರ್ಥವನ್ನು ಮಾಡ್ತಾರೆ. ಈಗ ನೀವು ಅರ್ಥವನ್ನು ಮಾಡಿದ್ದು ವ್ಯತ್ಯಾಸ ಆಯಿತು. ವೇದ ಅದಕ್ಕೆ ಹೇಗೆ ಅರ್ಥವನ್ನು ಮಾಡಬೇಕು ಅಂತ ಕೇಳಿದ್ರೆ, ಈಗ ನಮಗೆ ವೇದ ಬಂದದ್ದೆಲ್ಲಿಂದ? ಭಗವಂತನಿಂದ ಬಂದದ್ದು. ಭಗವಂತ ಯಾರಿಗೆ ಹೇಳಿದ್ದು? ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಹಯಗ್ರೀವ ಮುಖದಿಂದಾಗಿ ಭಗವಂತ ತನ್ನ ವೇದ ಹಯಗ್ರೀವ ರೂಪದಲ್ಲಿ ಧ್ಯಾನವನ್ನು ಹೇಳುವಾಗ, ವಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತ್ ಅಮೃತಾತ್ಮ ತರೈ ಸಮಂತಾತ್ ಅಂಡಾರಂಧರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷ ಪುಸ್ತಕ ಸುತೋ ಮಿತಾಬ್ಜ ಭಾವು. ತನ್ನ ಮೂಗಿನಿಂದಾಗಿ ನಿರಂತರವಾಗಿ ವೇದವನ್ನು ಹೇಳ್ತಾ ಇದ್ದಾರೆ ಅಂತ. ಸಾಕ್ಷಾತ್ ಹಯಗ್ರೀವ ರೂಪಿ ಭಗವಂತ ತನ್ನ ಮೂಗಿನಿಂದ ವೇದವನ್ನು ಹೇಳ್ತಾ ಇದ್ದಾನಂತೆ.
ಮೂಗಿನಿಂದ ಹೇಳ್ತಾ ಇದ್ದಾರೆ ಅಂದರೆ ನಾವು ಮೂಗಿನಿಂದ ವೇದವನ್ನು ಹೇಳಲಿಕ್ಕೆ ಹೋಗುವಂಥದ್ದಲ್ಲ. ಅವರು ಭಗವಂತ ಯಾವ ಇಂದ್ರಿಯದಂತೆ ಹೇಳಿದರೂ ಕೂಡ ಅದು ವೇದಕ್ಕೆ ಅದೇ ರೀತಿಯಾಗಿರ್ತಕ್ಕಂತಹ ಮಹತ್ವ ಇರುವಂತಹದ್ದು. ತನ್ನ ಮೂಗಿನಿಂದಲೂ ಕೂಡ ಭಗವಂತನ ಯಾವ ಇಂದ್ರಿಯಗಳಿಗೂ ಭೇದ ಇಲ್ಲ. ನೇಹನಾನ ಅಸ್ತಿ ಕಿಂಚನ, ಅವನು ಮೂಗಿನಿಂದಲೂ ವೇದವನ್ನು ಹೇಳ್ಬೋದು, ಕಿವಿಯಿಂದಲೂ ಕೂಡ ವೇದವನ್ನು ಹೇಳ್ಬೋದು, ಕೈಯಿಂದಲೂ ಕೂಡ ವೇದವನ್ನು ಹೇಳಲಿಕ್ಕೆ ಬರ್ತದೆ ಅವನಿಗೆ. ಆದರೆ ಇಲ್ಲಿ ಹೇಳ್ತಾರೆ ಭಗವಂತ ವೇದವನ್ನು ಹೇಳಿರ್ತಕ್ಕಂಥವನು. ಯಾರಿಗೆ ಹೇಳಿದ ಅಂತ ಕೇಳಿದ್ರೆ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ. ಚತುರ್ಮುಖ ಬ್ರಹ್ಮ ಏನು ಮಾಡಿದ, ಅದನ್ನು ಋಷಿಯಾದಿಗಳ ಮೂಲಕವಾಗಿ, ಸನತ್ ಕುಮಾರರ ಮೂಲಕವಾಗಿ, ಜೈಮಿನ್ಯಾದ ಋಷಿಗಳ ಮೂಲಕವಾಗಿ ಇಡೀ ಜಗತ್ತಿಗೆ ಆ ವೇದ ಪ್ರವಾಹವನ್ನು ತಂದಿರತಕ್ಕಂತಹದ್ದು. ಈಗ ಏನಾಯಿತು ಅಂತ ಕೇಳಿದ್ರೆ, ಅಂದರೆ ತಂದೆಗೂ ತಂದೆಯಾಗಿರ್ತಕ್ಕಂಥದ್ದೇನೇ ಅದು, ಚತುರ್ಮುಖ ಬ್ರಹ್ಮನಿಗೂ ತಂದೆಯಾಗಿರ್ತಕ್ಕಂಥವನು ಯಾರು, ಭಗವಂತ. ಚತುರ್ಮುಖ ಬ್ರಹ್ಮನ ಮೂಲಕವಾಗಿ ಜಗತ್ತಿಗೆ ವೇದವನ್ನು ಕೊಟ್ಟದ್ದು ಅಂತಾಯಿತು. ಆ ಭಗವಂತ ತಂದೆಗೂ ತಂದೆಯಾಗಿರ್ತಕ್ಕಂಥ, ಚತುರ್ಮುಖ ಬ್ರಹ್ಮನಿಗೂ ತಂದೆಯಾಗಿರ್ತಕ್ಕಂಥವನು ಅಂತಾಯಿತು. ಈಗ ಇಲ್ಲೇನಾಯಿತು ಅಂತ ಕೇಳಿದ್ರೆ, ಜಗತ್ತಿಗೆ ಕೃಷ್ಣನನ್ನು ಕೊಟ್ಟವರು ಯಾರು, ವಸುದೇವ ದೇವಕಿಯರು. ಏನಾಯ್ತು ಈಗ, ತಂದೆ ಆಯ್ತಲ್ವಾ ಅಂತ ಹೇಳಿದ್ರೆ, ತಂದೆ ಆಯಿತು ಅಂತ ಹೇಳೋದಕ್ಕೇನು ತೊಂದರೆ ಇಲ್ಲ. ದೇವಕಿಯೋ ವಸುದೇವ ದೇವಕಿಗೆ ಭಗವಂತನಿಗೆ ತಂದೆಯಾದರು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕ ಹಾನಿಯೇನಿಲ್ಲ, ಸಮಸ್ಯೆ ಏನಿಲ್ಲ. ಆದರೆ ಏನಾಯಿತು ಅಂತ ಕೇಳಿದ್ರೆ, ನೀವು ಅರ್ಥವನ್ನು ಮಾಡಿದ್ದು ವ್ಯತ್ಯಾಸ ಆಗಬೇಕು. ಹೇಗೆ ಅಂತ ಕೇಳಿದ್ರೆ, ವೇದದ ಅರ್ಥವನ್ನು ಯಾವ ರೀತಿಯಾಗಿ ಮಾಡ್ತೀರೋ ಅದು, ವೇದಗಳಿಗೆ ಅರ್ಥವನ್ನು ಹಚ್ಚುವಂತಹದ್ದು ಹೇಗೆ, ನಾವು ಯಥಾರ್ಥವಾಗಿ ಅದು ವೇದಕ್ಕೆ ಅರ್ಥವನ್ನು ಮಾಡಬೇಕು. ವಸುದೇವ ದೇವಕಿಯರು ತಂದೆ ಅಂತ ಹೇಳಿದಾಗ ಸರಿ ತಂದೆ ಅಂತ ಒಪ್ಪಿಕೊಳ್ಳುವ, ಯಾವ ರೀತಿಯಾಗಿ ತಂದೆ, ಜಗತ್ತಿಗೆ ಭಗವಂತನ ತೋರಿಸಿಕೊಟ್ಟದ್ದು ಅವರಷ್ಟೇ, ಅವರು ನಿಮಿತ್ತ ಕಾರಣರಾದರಷ್ಟೇ. ಈಗ ಒಬ್ಬ ಕುಲಾಲ ಇದ್ದಾನೆ, ಮಡಕೆ ಮಾಡುವವನಿದ್ದಾನೆ. ಆ ಮಡಕೆ ಮಾಡಿರ್ತಕ್ಕಂಥವನು ಅವನೇ ಮಡಕೆ ಆಗಿದ್ದು ಇಲ್ಲ, ಅವನೇನು ಮಾಡಿದ, ಅವನು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಂದ. ಆ ಮಡಕೆಯನ್ನು ಮಾಡಲಿಕ್ಕೆ ಯಾವುದೋ ಮಣ್ಣು ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು, ಅದಕ್ಕೆ ಹದೆಯವನ್ನು ಮಾಡಿ ತನ್ನ ಮೂಲಕವಾಗಿ ಅದನ್ನೊಂದು ರೂಪವನ್ನು ಕೊಟ್ಟು ಅದನ್ನು ಬೆಂಕಿಗೆ ಇಟ್ಟಾಗ ಅದಕ್ಕೊಂದು ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಾಗಿ ಅದನ್ನು ಘಟ ಅಂತ ಹೇಳ್ತೇವೆ. ಇದನ್ನು ತಂದುಕೊಟ್ಟವನು ಯಾರು, ಕುಲಾಲ, ಆ ಬಳಕೆ ಮಾಡತಕ್ಕಂಥವನು. ಅವನೇ ಅವನೇ ಅಲ್ಲಿ ಆ ಘಟವಾಗಿ ಪರಿಣಾಮ ಹೊಂದೋ ಇಲ್ಲ, ಅವನೇನು ತುಂಬ ಅವನು ಘಟವಾಗಿ ಪರಿಣಾಮ ಹೊಂದಲ್ಲ. ಮತ್ತೇನು, ಮಡಕೆಯನ್ನು ತಂದವ, ಅವನು ಜಗತ್ತಿಗೆ ತೋರಿಸಿಕೊಟ್ಟವ ಕುಲಾಲ ಅದ. ಅದೇ ರೀತಿಯಾಗಿ ವಸುದೇವ ದೇವಕಿಯರು ಕೇವಲ ಭಗವಂತನನ್ನು ತೋರಿಸಿಕೊಡುವಲ್ಲಿ ನಿಮಿತ್ತ ಕಾರಣರಾದರೆ ಹೊರತು ಅವರಿಂದ ಭಗವಂತ ಹುಟ್ಟಿದ್ದಲ್ಲ ಎಂಬಂತಹ ಸೂಕ್ಷ್ಮ ಅಂಶವನ್ನು ರಾಜರು ಇಲ್ಲಿ ನಮಗೆ ಈ ಮೂಲಕವಾಗಿ ದೃಷ್ಟಾಂತವನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ವೇದದ ವಿಷಯ ಬಂತು. ವೇದ ಏನಾಯಿತು, ವೇದವನ್ನು ತೋರಿಸಿಕೊಡುವಂತಹದ್ದು ಯಾವುದು, ವೇದವನ್ನು ತೋರಿಸಿಕೊಟ್ಟಿಲ್ಲಿ ಆ ವಸುದೇವ ದೇವಕಿಯರ ಸ್ಥಾನದಲ್ಲಿ ವೇದವನ್ನು ಇಟ್ಟುಕೊಳ್ಳುವ. ವಸುದೇವ ದೇವಕಿಯರ ಸ್ಥಾನ ಏನಾಯಿತು ಅಂತ ಕೇಳಿದ್ರೆ, ವೇದಗಳು. ಆ ವೇದವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಬೇಕಾಗಿರತಕ್ಕಂಥ ಉಪಾಯ ಮಾರ್ಗ ಯಾವುದು ಎಂಬುದನ್ನು ಬ್ರಹ್ಮಸೂತ್ರಗಳು ಅಥವಾ ಪುರಾಣಗಳು ಹೀಗೆ ನಾವು ಉಪನಿಷತ್ತುಗಳ ಮೂಲಕವಾಗಿ ನಾವು ಅದಕ್ಕೆ ಅರ್ಥವನ್ನು ಹಾಕುವಂಥದ್ದು. ಇದು ನಮಗೇನಾಯಿತು ಅಂತ ಕೇಳಿದ್ರೆ, ಅದು ಇದಕ್ಕೆ ಸಹಕಾರಿ ಕಾರಣ ಅಂತ ಹೊರತು ವೇದಕ್ಕೆ ಅರ್ಥವನ್ನು ಹೇಳಿಕೊಟ್ಟದ್ದು ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳು ಅಧಿಕವಾಗಲಿ, ವೇದಗಳು ಕೆಳಗೆ ಹೋಗಲಿ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ವೇದಗಳು ಯಾವತ್ತೂ ಕೂಡ ಅದು ಅಧಿಕ, ಅದಕ್ಕೆ ಯಾವತ್ತೂ ಅಪೌರುಷೇಯ, ಅದು ಯಾವತ್ತೂ ಕೂಡ ತನ್ನ ಸ್ಥಾನವನ್ನು ಕೆಳಕ್ಕೆ ಬಿಟ್ಟು ಹೋಗೋದಿಲ್ಲ. ವೇದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಿಸಿಕೊಡಬೇಕು ಎಂಬುದನ್ನು ನಮಗೆ ಈ ಸೂತ್ರಗಳು ತೋರಿಸಿಕೊಟ್ಟವು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು ಎಂಬಂತಹ ಗೂಢಾರ್ಥವನ್ನು ರಾಜರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ ಇನ್ನೊಂದೇನು ಅಂತ ಕೇಳಿದ್ರೆ, ಏತೇನೈವ ಪುರಾತ್ಮನ ಅಹಮಭಂ ತದೃಷ್ಟಿ ಮಾರ್ಗೋಧುನಾ ತೇನೈವಾಸಮತೀರಿಯನ್ ಜನಿಮಸೋ ಮೇನೇ ಸದೋನಸ್ವಕಾಂ ಮಾತಾ ತಂ ಕಿಲ ಮಾನಯಂತ್ಯಭಿವಂ ವಿಶ್ವಂ ಇತ್ಯಾದಿನ ಪ್ರಾಜ್ಞೋಸೌ ವೇದ ಪಿತಾ ಜವಿಸೋ ಆಸೀದಿತ್ಯಭಿಸ್ತಂ ಗೃಣನ್. ಇನ್ನೊಂದೇನು ಅಂತ ಕೇಳಿದ್ರೆ, ಭಗವಂತನಿಗೆ ಉತ್ಪತ್ತಿ ಇಲ್ಲ ಅಂತ ಎಂಬುದನ್ನು ಇದು ಮತ್ತೊಂದು ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ. ನಮಗೆ ಎಷ್ಟು ಪ್ರಮಾಣವನ್ನು ಕೊಟ್ಟರೂ ಕೂಡ ನಮಗೆ ಭ್ರಮೆ ಇದ್ದೇ ಇರ್ತದೆ. ನಮ್ಮಂತೆಯೇ ಭಗವಂತ ಅಂತ ಹೇಳಿಕೊಂಡು ನಾವು ಭ್ರಮೆಗೆ ಒಳಗಾಗ್ಬಿಡ್ತೇವೆ. ಅದನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ಪತ್ತಿ ವಿನಾಶಗಳಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ
ಈ ರೂಪವನ್ನು ಹಿಂದೊಮ್ಮೆ ತೋರಿಸಿದ್ದಂತೆ. ಹೇಗೆ ಅಂತ ಹೇಳಿದ್ರೆ, ಭಗವಂತನ ಮತ್ಸ್ಯ ಕೃಷ್ಣ ರೂಪ ತಾಳಿದ್ದೀಗ ಇರ್ಬೋದು, ಹಿಂದೆ ರೂಪಗಳು ಆಗಲಿಲ್ವಾ? ಬೇಕಾದಷ್ಟು ರೂಪಗಳಾಗಿದೆ. ಕೃಷ್ಣಾವತಾರಕ್ಕಿಂತ ಮೊದಲು ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ ಎಲ್ಲ ರೂಪಗಳಾಗಿದೆ. ಆ ಎಲ್ಲ ರೂಪಗಳಿಂದ ನಾನು ಮೊದಲೇ ನಿಮಗೆ ಅವತಾರವನ್ನು ಮಾಡಿ ಆಗಿದೆ. ಆ ಎಲ್ಲ ರೂಪಗಳಲ್ಲಿ ನೀವು ಹೇಗಿದೆ ಅನ್ನೋದು ತಿಳ್ಕೊಂಡ್ರಿ. ಎಲ್ಲ ರೂಪಗಳನ್ನು ನಾನು ತೋರಿಸುವಾಗ ನಿಮಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕ ನಿಮಿತ್ತ ಕಾರಣಗಳನ್ನು ಇಟ್ಟುಕೊಂಡಿದ್ದೇನೆ ಹೊರತು ಯಾವುದೇ ರೀತಿಯಾಗಿ ಮುಖ್ಯ ಕಾರಣವನ್ನು ಇಟ್ಟುಕೊಳ್ಳಲಿಲ್ಲ. ಅದನ್ನು ಮತ್ತಷ್ಟು ಬಿಡಿಸಿಕೊಡ್ತಾರೆ. ನಾನು ಈ ಮೊದಲು ಕೂಡ ನಿಮಗೆ ಪುರಾತ್ಮನ ಅಹಮಭವಂ, ನಾನು ಹಿಂದೆ ಕೂಡ ನಾನು ಹಿಂದೆ ಹುಟ್ಟಿದ್ದೆ, ತದ್ದೃಷ್ಟಿ ಮಾರ್ಗೋದನ್ನು ಅದೇ ಮಾರ್ಗವನ್ನು ನಾನು ಈಗ ಅನುಸರಿಸಿದ್ದೇನೆ. ನಾನು ಹಿಂದೆ ಯಾವ ಮಾರ್ಗವನ್ನು ಅನುಸರಿಸಿದ್ದೆ, ಎಲ್ಲ ನಿಮಿತ್ತ ಕಾರಣಗಳನ್ನು ಹಿಂದೆ ನಿಮಿತ್ತ ಕಾರಣಗಳನ್ನು ನಾನು ಇಟ್ಟುಕೊಂಡಿದ್ದೆ. ನಿಮಿತ್ತ ಕಾರಣಗಳು ಅದಿತಿ, ಕಶ್ಯಪರು ಎಲ್ಲರನ್ನೂ ಕೂಡ ನಾನು ಇಟ್ಟುಕೊಂಡಿದ್ದೆ. ಅದೇ ರೀತಿಯಾಗಿ ಈಗ ಇವರು ನಿಮಿತ್ತ ಕಾರಣರಾದರು, ದೇವಕಿ ವಸುದೇವರು ನಿಮಿತ್ತ ಕಾರಣರಾಗಿ ನನ್ನ ಹುಟ್ಟಿಗೆ ಕಾರಣರಾದರು. ಇನ್ನೇನು ಅಂತ ಕೇಳಿದ್ರೆ, ಇದನ್ನ ದೇವಕಿ ಹೇಳಿದ್ದಾಳೆ, ನಾನು ಆಗ್ಲೇ ಹೇಳಿದೆ. ತಾಯಿ ಹೇಳಬೇಕು, ನನ್ನ ಮಗು ಅಂತ ಹೇಳುವಂತಹದ್ದು ಮುಖ್ಯವಾಗಿ ತಾಯಿ. ಹುಟ್ಟಿರತಕ್ಕಂತಹ ಮಗುವನ್ನ ಪರಿಚಯ ಮಾಡುವ ತಂದೆಗೆ ತಾಯಿಯ ಕೆಲಸ. ನೋಡಪ್ಪ, ಇದರಿಂದ ತಂದೆ ಅಂತ ಹೇಳಿಕೊಂಡು ತಾಯಿ ಹೇಳುವಂತಹದ್ದು. ಇಲ್ಲಿ ಈಗ ತಾಯಿ ವಸುದೇವನಿಗೆ ಹೇಳ್ತಾ ಇದ್ದಾಳೆ, ಇದು ನನ್ನ ಮಗು ಅಲ್ಲ ಅಂತ ವಸುದೇವನಿಗೆ ಅವಳು ಪರಿಚಯ ಮಾಡ್ತಾ ಇದ್ದಾಳೆ. ಅಂದ್ರೆ ಏನಾಯ್ತು, ಇಡೀ ಜಗತ್ತು ಪ್ರಳಯ ಕಾಲದಲ್ಲಿ, ನಾವೇ ಪ್ರಳಯ ಕಾಲದಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ನೀನು ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ನಾವು ನಿನ್ನ ಹೊಟ್ಟೆಯಲ್ಲಿ ಇರ್ತೇವೆ. ಭಗವಂತ ಎಲ್ಲರನ್ನೂ ಕೂಡ ನುಂಗಿ ನೀರು ಕುಡಿತಾನೆ ಭಗವಂತ ಪ್ರಳಯ ಕಾಲದಲ್ಲಿ. ಪ್ರಳಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ದೈನಂದಿನ ಪ್ರಳಯ, ಕಲ್ಪ ಪ್ರಳಯ, ಮನ್ವಂತರ ಪ್ರಳಯ, ಮಹಾಪ್ರಳಯ, ಹೀಗೆ ಬೇರೆ ಬೇರೆ ಪ್ರಳಯಗಳನ್ನು ಹೇಳ್ತಾರೆ. ಅದರಲ್ಲಿ ಕೆಲವೆಲ್ಲ ಲೋಕಗಳಿಗೆ ಕೆಲವು ಆ ಮನ್ವಂತರಗಳಲ್ಲಿ ಭಗವಂತ ಲಯವನ್ನು ಕೊಡ್ತಾನೆ. ಮಹಾಪ್ರಳಯ ಇದೆ, ಮಹಾಪ್ರಳಯದಲ್ಲಿ ಭಗವಂತ ಯಾರನ್ನೂ ಇಡುವುದಿಲ್ಲ, ಎಲ್ಲರನ್ನೂ ನಿರ್ನಾಮ ಮಾಡಿಬಿಡ್ತಾನೆ. ಎಲ್ಲರೂ ನಿರ್ನಾಮ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರನ್ನೂ ವ್ಯವಸ್ಥೆ ಮಾಡಿ ಇಟ್ಟುಕೊಳ್ತಾನೆ. ಎಲ್ಲಿಟ್ಟುಕೊಳ್ತಾನೆ ಅಂತ ಕೇಳಿದ್ರೆ, ಭಗವಂತ ಸಸ್ಯೋ ಉದರಸ್ಥ ಜಗತ ಸದಮಂದ್ರ ಸಾಂದ್ರ ತಸ್ಯೋ ಉದರಸ್ಥ ಜಗತ, ಅವನ ಹೊಟ್ಟೆಯಲ್ಲಿ ಎಲ್ಲರನ್ನೂ ಕೂಡ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾನೆ. ಅಂತಹ ಭಗವಂತನ ತಾಯಿ ಹೇಳ್ತಾಳೆ, ನಮ್ಮನ್ನೇ ನೀನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಿ, ನಿನ್ನನ್ನು ನಾನು ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಹೇಗೆ ತಾನೇ ಸಾಧ್ಯ ಅಂತ ಹೇಳಿಕೊಂಡು ಅವಳು ಹೇಳ್ತಾಳೆ. ಈಗಿರುವಾಗ ನೀನು ನಿನ್ನನ್ನು ಹುಟ್ಟಲಿಕ್ಕೆ, ನಿನ್ನ ಹುಟ್ಟಿಗೆ ನಾವು ಕಾರಣವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಏನು ಅಂತ ಕೇಳಿದ್ರೆ, ಭಗವಂತ ನೀನು ಈ ರೀತಿಯಾಗಿ ವಿಡಂಬನೆಯನ್ನು ಮಾಡ್ತಾ ಇದ್ದೀಯಲ್ವ, ನನ್ನ ಹೊಟ್ಟೆಯಲ್ಲಿ ಕೂತ್ಕೊಂಡು ನೀನು ಈ ರೀತಿಯಾಗಿ ಜಗತ್ತಿಗೆ ಮೋಹವನ್ನು ಭರಿಸ್ತಾ ಇದ್ದೀಯಲ್ವ, ಭ್ರಮೆಯನ್ನು ಭರಿಸ್ತಾ ಇದ್ದೀಯಲ್ವ, ನಿನ್ನ ಈ ಒಂದು ವ್ಯವಸ್ಥೆಗೆ ನಾವು ಯಾರೂ ಕೂಡ ಏನನ್ನೂ ಕೂಡ ಹೇಳಲಿಕ್ಕಾಗೋದಿಲ್ಲ ಎಂಬುದನ್ನು ಹೇಳ್ತಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ತಂದೆ ಹೇಳ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ದೇವಕಿ ಹೀಗೆ ಹೇಳಿದ್ದು, ತಂದೆ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಮಾತಾ ಅಖಿಲ ತಮ್ಮ ಮಾನೆಯಿಂದ ಬಿವಂ ವಿಶ್ವಮಿದಿತ್ಯಾದಿನ ಪ್ರಾಜ್ಞೋಸೋ ವಿನತಃ ಪಿತಾ, ನೀನು ಎಲ್ಲ ಪ್ರಕೃತಿಗಿಂತಲೂ ಕೂಡ ಪರನಾಗಿರ್ತಕ್ಕಂಥವನು ಭಗವಂತ. ಪ್ರಕೃತಿಯನ್ನು ಮೀರಿ ನಾನು ಆಗಲೇ ಹೇಳಿದೆ, ಭಗವಂತ ಪ್ರಕೃತಿಯನ್ನು ಕೂಡ ತನ್ನ ಕಂಟ್ರೋಲ್ ಇಡತಕ್ಕಂಥವನು. ಪ್ರಕೃತಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಪ್ರಕೃತಿಯನ್ನು ಒಂದು ವೇಳೆ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟರೆ ಅದು ಆವಾಗ ಅಸ್ತವ್ಯಸ್ತವಾಗಿ. ಅದೇ ಹೇಳಿದ್ದು, ಭಗವಂತ ಎಲ್ಲ ಧರ್ಮವನ್ನು ಯಾರ್ಯಾರಿಗೋ ಕೊಟ್ಟು ಬಿಟ್ಟಿದ್ದಾನೆ. ನಾವು ಹೇಳ್ತೇವೆ, ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾನೆ, ಸಂಹಾರವನ್ನು ರುದ್ರ ಮಾಡ್ತಾನೆ, ಅಥವಾ ಇನ್ನಿತರ ಮಳೆಯನ್ನು ಕೊಡತಕ್ಕಂತಹ ವರುಣದೇವ, ಅಥವಾ ಬೆಳಗತಕ್ಕಂತಹದ್ದು ಸೂರ್ಯ, ಇನ್ನು ಹೀಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಚಂದ್ರ ಒಂದೊಂದು ವ್ಯವಸ್ಥೆಯನ್ನು ಕೊಟ್ಟು ಬಿಟ್ಟಿದ್ದಾನಂತೆ. ಆದರೆ ದೊಡ್ಡದೊಂದು ವ್ಯವಸ್ಥೆ ಇದೆ, ಅದು ಏನು ಅಂತ ಕೇಳಿದ್ರೆ ಸ್ವಾತಂತ್ರ್ಯ. ಭಗವಂತ ಸ್ವಾತಂತ್ರ್ಯ ಎಂಬ ಗುಣವನ್ನು ಯಾರಿಗೂ ಕೊಡಲಿಲ್ಲ. ಆಚಾರ್ಯ ಮಧ್ವರು ತಮ್ಮ ಮಿಥ್ಯಾತ್ವಾನುಮಾನ ಖಂಡನ ಗ್ರಂಥದಲ್ಲಿ ಒಂದು ಅನುಮಾನ ಗ್ರಂಥ, ಆ ಗ್ರಂಥದಲ್ಲಿ ಆರಂಭದಲ್ಲಿ ಅವರು ಮಂಗಲಾಚರಣೆಯನ್ನು ಮಾಡುವಾಗ ಅವರು ಹೇಳಿರತಕ್ಕಂಥ ನಿಯಮ ಏನು, ಒಂದು ಶ್ಲೋಕ ಏನು ಅಂತ ಹೇಳಿದ್ರೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ತಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವ ಭಾವೋ ದಿಧೇ ತರತ್ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ತಮ್ಮ
ಸ್ತೋತ್ರವನ್ನು ತಮ್ಮ ಗ್ರಂಥವನ್ನು ಆರಂಭ ಮಾಡಿದ್ದಾರೆ. ತಮ್ಮ ಗ್ರಂಥವನ್ನು ಆರಂಭ ಮಾಡಿದಾಗ ಇದರಲ್ಲಿ ಎರಡೇ ವಿಭಾಗವನ್ನು ಹೇಳಿಬಿಟ್ಟಿದ್ದಾರೆ, ಒಂದು ಸ್ವತಂತ್ರ ತತ್ವ, ಒಂದು ಅಸ್ವತಂತ್ರ ತತ್ವ ಅಂತ. ಸ್ವತಂತ್ರ ತತ್ವ ಅಂತ ಹೇಳಿದಾಗ ನಮಗೆ ಅರ್ಥವಾಗಿಬಿಡ್ತದೆ ಇದು ಬೇರೆ ಯಾರ್ದು ಅಲ್ಲ ಅಂತ. ಸ್ವಾತಂತ್ರ್ಯ ತತ್ವ, ಸ್ವಾತಂತ್ರ್ಯ ಎಂಬಂತಹ ಧರ್ಮ ಇದು ಬೇರೆ ಯಾರಲ್ಲೂ ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ. ನೀವು ಲಕ್ಷ್ಮೀದೇವಿಯನ್ನು ಬೇಕಾದರೂ ಇಟ್ಕೊಳ್ಳಿ, ಅಥವಾ ಇನ್ನೆಲ್ಲ ಯಾವ ದೇವತೆಗಳನ್ನು ಬೇಕಾದರೂ ಇಟ್ಕೊಳ್ಳಿ, ಲಕ್ಷ್ಮೀದೇವಿಗೂ ಕೂಡ ಭಗವಂತ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಸ್ವಾತಂತ್ರ್ಯ ಯಾರಲ್ಲಿದೆ ಅಂತ ಕೇಳಿದ್ರೆ ಭಗವಂತನಲ್ಲಿ ಮಾತ್ರ ಇರತಕ್ಕಂಥ ಧರ್ಮ. ಇನ್ನು ಎರಡನೇ ತತ್ವ ಏನು ಅಂತ ಕೇಳಿದ್ರೆ ಅಸ್ವಾತಂತ್ರ್ಯ ತತ್ವ. ಅಸ್ವತಂತ್ರ ಅಂತ ಹೇಳಿಕೊಂಡು ಎಲ್ಲರನ್ನು ಜೀವರಾಶಿಗಳನ್ನು ಎಲ್ಲರನ್ನು ಕೂಡ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ಬ್ರಹ್ಮಾದಿಗಳನ್ನು ಹಿಡ್ಕೊಂಡು ಕಲಿಪುರಿ ಅಂತ ಎಲ್ಲ ಜೀವರಾಶಿಗಳನ್ನು ಅದರಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಅಂದರೆ ಏನಾಯಿತು ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ತತ್ವವನ್ನು ಹೇಳಿದ್ರಿಂದಾಗಿ ಉಳಿದಂತಹದ್ದೆಲ್ಲವೂ ಕೂಡ ಭಗವಂತನ ಅಧೀನವಾಗಿರ್ತಕ್ಕಂತಹದ್ದು ಎಂಬಂತಹ ದೊಡ್ಡ ಅಂಶವನ್ನು ತೋರಿಸಿಕೊಟ್ಟಾಗ್ತದೆ. ವಸುದೇವ ಹೇಳ್ತಾ ಇದ್ದಾನೆ ಅದನ್ನೇ, ನೀನು ಪ್ರಕೃತಿಗಿಂತಲೂ ಕೂಡ ಮೇಲಿರತಕ್ಕಂಥವನು. ಇನ್ನೊಂದು ಏನು ಅಂತ ಕೇಳಿದ್ರೆ, ನಿನ್ನ ಶರೀರ ನಮ್ಮಂತೆ ಇರತಕ್ಕಂಥದ್ದಲ್ಲ, ಜ್ಞಾನ ಮತ್ತು ಆನಂದದಿಂದ ಇದಿರತಕ್ಕಂತಹದ್ದು. ಇನ್ನು ನಿನ್ನನ್ನು ನೋಡಬೇಕು ಅಂತ ಹೇಳಿದ್ರೆ ಕೇವಲ ಜಾನೈಕ ನೀನು ಗಮ್ಯ, ನಿನ್ನನ್ನು ತಿಳ್ಕೊಳ್ಳಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಜ್ಞಾನ ಮಾತ್ರ. ಇನ್ನು ನನ್ನಂತೆ ನಿಮ್ಮ ನನ್ನಂತೆ ಇರತಕ್ಕಂತಹ ಪಾಂಚಭೌತಿಕ ನಿನ್ನಲ್ಲಿಲ್ಲ, ದೇಹಗಳು ನಿಮ್ಮಲ್ಲಿಲ್ಲ ಅಂತ ಹೇಳಿಕೊಂಡು ಸ್ವತಃ ವಸುದೇವ ದೇವಕಿಯರೆ ಇಷ್ಟೆಲ್ಲ ಹೇಳಿದ ಮೇಲೆ ಭಗವಂತ ಯಾರ ನಿಯಮದಿಂದಲೂ ಹುಟ್ಟಿದವನಲ್ಲ, ಅವನು ತಾನೇ ಹುಟ್ಟಬೇಕು ಅಂತ ತಾನು ನಿಯಮ ತೋರಿ ಅವನಿಗೇನೆ ಈ ಬಂದದ್ದು. ಇನ್ನೊಂದು ಏನು ಅಂತ ಕೇಳಿದ್ರೆ, ಅವನಿಗೆ ಹುಟ್ಟಬೇಕು ಅಂತ ಯಾರ ನಿಮಿತ್ತದಿಂದ ಇದು ಮಾಡಿದ್ದಲ್ಲ, ತಾನೇ ಹುಟ್ಟಬೇಕು ಅಂತ ಅವನಿಗೆ ಕಂಡಿತ್ತು, ಅದಕ್ಕೋಸ್ಕರ ಹುಟ್ಟುಕೊಂಡ. ಇದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಈ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹೀಗೆ ರಾಜರು ತಮ್ಮ ಭಗವಂತನ ಸ್ವತಂತ್ರ ಗುಣವನ್ನು ಈ ರೀತಿಯಾಗಿ ಹೇಳ್ತಾರೆ. ಇಂದು ಮುಂದಿನ ವಿಷಯವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಹೃದಯವಾನಂ ವಿಷ್ಣುರ್ಮೇ ಪರಮಸ್ವಗತ್. ಶ್ರೀಕೃಷ್ಣಾರ್ಪಣಮಸ್ತು.